ओम नमः सदसे सदसस्पतये। ಸ್ನೇಹಿತರೆ, ಇಂದಿನ ಶ್ರೀ ದೇವುಡು ನರಸಿಂಹಶಾಸ್ತ್ರಿ ಸ್ಮರಣಾರ್ಥ ದತ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ದತ್ತಿಯನ್ನ ನೀಡಿರುವಂತಹ ಶ್ರೀ ಡಿ ಎಂ ಗಂಗಾಧರ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ. ಇಂದಿನ ಸಮಾರಂಭದಲ್ಲಿ ಡಾಕ್ಟರ್ ಶ್ರೀಮತಿ ವಿಜಯಭಾರತಿಯವರು ದೇವುಡು ಆರಾಧಿಸಿದ ದೇವರು ಅನ್ನುವ ವಿಷಯವನ್ನು ಕುರಿತು ಉಪನ್ಯಾಸವನ್ನು ನೀಡಲಿದ್ದಾರೆ. ಪ್ರಥಮತಃ ಶ್ರೀ ದೇವುಡು ನರಸಿಂಹಶಾಸ್ತ್ರಿಯವರ ಪರಿಚಯವನ್ನು ಮಾಡಿಕೊಡೋಣ. ಶ್ರೀ ದೇವುಡು ನರಸಿಂಹಶಾಸ್ತ್ರಿಗಳು 29 ಡಿಸೆಂಬರ್ 1896 ಜನ್ಮ ತಾಳಿದರು. ಇವರ ತಂದೆ ದೇವುಡು ಕೃಷ್ಣಶಾಸ್ತ್ರಿಗಳು, ತಾಯಿ ಸುಬ್ಬಮ್ಮ. ಇವರಿಗೆ 6 ಜನ ಮಕ್ಕಳು, 6 ಹೆಣ್ಣು 3 ಗಂಡು. ಬಾಲ್ಯ ವಿದ್ಯಾಭ್ಯಾಸ ಮೈಸೂರಿನಲ್ಲಿ ಅವರದು ನಡೆಯಿತು. 1922 ಅವರು ತಮ್ಮ MA ಪದವಿಯನ್ನ ಪಡೆದರು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಪ್ರಿಯ ಶಿಷ್ಯರು. 1924 ಇವರು ಬೆಂಗಳೂರಿಗೆ ಬಂದರು. ಆರ್ಯ ವಿದ್ಯಾಶಾಲೆಯಲ್ಲಿ ಮುಖ್ಯ ಅಧ್ಯಾಪಕರಾಗಿ ಕೆಲಸ ಮಾಡಿದರು. ಗಾಂಧಿನಗರ ಪ್ರೌಢಶಾಲೆ ಸ್ಥಾಪನೆ ಮತ್ತು ಪ್ರಾಂಶುಪಾಲರಾಗಿಯೂ ಕೂಡ ಅಲ್ಲಿ ಕಾರ್ಯನಿರ್ವಹಣೆ ಮಾಡಿದರು. ಬಾಲ್ಯದಿಂದಲೇ ನಾಟಕ, ರಂಗಭೂಮಿ ಇವುಗಳಲ್ಲಿ ಅವರಿಗೆ ಅಪಾರವಾದಂತಹ ಆಸಕ್ತಿ ಇತ್ತು. ಶ್ರೀಯುತ ವರದಾಚಾರ್ ಮತ್ತು ರಾಘವಾಚಾರ್ ಅವರ ಕಂಪನಿಯಲ್ಲಿ ನಟರಾಗಿ ಪಾತ್ರ ನಿರ್ವಹಣೆಗಳನ್ನು ಮಾಡಿದ್ರು. ಇವರು ಚಲನಚಿತ್ರಕ್ಕೂ ಕೂಡ ಪ್ರವೇಶವನ್ನು ಪಡೆದಿದ್ದರು. ಕಳ್ಳರಕೂಟ ಅನ್ನೋ ಒಂದು ಸಿನಿಮಾ 4 ರಲ್ಲಿ ಸಿದ್ಧವಾಗಿತ್ತು, ಆದರೆ ಚಿತ್ರ ಅಪೂರ್ಣವಾಗಿತ್ತು. ಭಕ್ತ ಮಾರ್ಕಂಡಯ್ಯ ಚಿತ್ರೀಕರಣ ಮತ್ತು ನಾಟಕರಂಗಕ್ಕೆ ಅನಂತರ ಪ್ರವೇಶಿಸಿದರು. ಕನ್ನಡ ಸಾಹಿತ್ಯ ಸಮಾಜ ಸಂಸ್ಥೆ ಸ್ಥಾಪನೆಯನ್ನು ಮಾಸ್ತಿ ಸಿ ಕೆ ವೆಂ ಇವರ ಜೊತೆ ಮಾಡಿದರು. ಹಾಗೆ ನಾಟಕಗಳ ರಂಗ ಪ್ರಯೋಗದಲ್ಲಿ ಸ್ವತಃ ಪಾತ್ರಧಾರಿಯಾಗಿಯೂ ಕೂಡ ನಿರ್ವಹಿಸಿದ್ದರು. ಇವರು ಬೆಂಗಳೂರಿಗೆ ಬಂದಾಗ ಮಕ್ಕಳ ಪುಸ್ತಕ ಮಾಸಪತ್ರಿಕೆ ಸಂಪಾದಕತ್ವ, ಅನಂತರ ಸ್ವತಃ ನಮ್ಮ ಪುಸ್ತಕ ಮಕ್ಕಳ ಮಾಸಪತ್ರಿಕೆಯನ್ನು ಸ್ಥಾಪನೆ ಮಾಡಿದರು, ಪ್ರಾರಂಭ ಮಾಡಿದರು. ವೈವಿಧ್ಯಮಯ ಸಾಹಿತ್ಯ ಹಾಗೂ ಮಕ್ಕಳಿಗೆ ಕೊಡುಗೆಯನ್ನು ನೀಡಿದರು. ಅಕ್ಷರ ಕಲಿಕೆ, ಚಿತ್ರಲಿಪಿ, ಕಥೆ, ವಿಜ್ಞಾನ ಮೊದಲಾದ ಮಕ್ಕಳ ಸಾಹಿತ್ಯ ಪ್ರಕಟಣೆಯನ್ನು ನಡೆಸಿಕೊಟ್ಟರು. ಕನ್ನಡ ಕಲಿಸಲು ಸರಳ ಕನ್ನಡ ಕಲಿಕೆ ವಿಧಾನದ ಆವಿಷ್ಕಾರವನ್ನು ಕೂಡ ಯಶಸ್ವಿಯಾಗಿ ಪ್ರಯೋಗ ಮಾಡಿದರು. ವಯಸ್ಕರ ಶಿಕ್ಷಣ ಸಮಿತಿಗೆ ಅದರ ಸ್ಥಾಪನೆಗೆ ನಾಂದಿಯನ್ನು ಕೂಡ ಹಾಡಿದರು. ಗೀತೆ, ರಾಮಾಯಣ, ಭಾರತ ಇತ್ಯಾದಿಗಳನ್ನು ಓದಿ ತಿಳಿಯುವುದಕ್ಕಾಗಿ ಸಂಸ್ಕೃತ ಕಲಿಯಲು ಮೂಲ ಸಂಸ್ಕೃತ ವಿಧಾನವನ್ನು, ಅಂದರೆ ಡೈರೆಕ್ಟ್ ಮೆಥಡ್ ಅಂತ ನಾವು ಇವತ್ತು ಏನು ಕರಿತೀವಿ ಅಂಥ ಒಂದು ಪ್ರಯೋಗವನ್ನು ನಡೆಸಿದರು. ವಿವಿಧ ಸಂಸ್ಥೆಗಳಲ್ಲಿ ಅವರು ಸಾರ್ವಜನಿಕ ಸೇವೆಯನ್ನು ಕೂಡ ಸಲ್ಲಿಸಿದರು. 1944 ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿದ್ದರು. 1946-47 ಬೆಂಗಳೂರು ಪುರಸಭೆಯ ಸದಸ್ಯರಾಗಿದ್ದರು. ಪಠ್ಯಪುಸ್ತಕ ಸಮಿತಿಗಳಲ್ಲಿ, ವಿಶ್ವವಿದ್ಯಾಲಯದ ಪರೀಕ್ಷಾ ಮಂಡಳಿಗಳಲ್ಲಿ ಸತತ ಸೇವೆ ಸಲ್ಲಿಸಿದರು. ಇವರು ಯಾವಾಗಲೂ ಕೂಡ ಜ್ಞಾನದಾಹಿಗಳಾಗಿಯೇ ಇದ್ದರು. ಸಂಸ್ಕೃತ MA ಮಾಡಿದ 17 ವರ್ಷಗಳ ನಂತರ ಹಿಂದಿನ ಗುರುಕುಲ ಪದ್ಧತಿಯಲ್ಲಿ ಮಹಾಮಹೋಪಾಧ್ಯಾಯರು ವೈದ್ಯನಾಥ ಶಾಸ್ತ್ರಿಗಳಲ್ಲಿ ಮೀಮಾಂಸಾ ಅಧ್ಯಯನ ನಡೆಸಿದರು. ಇದರ ಫಲವಾಗಿ ಕನ್ನಡದಲ್ಲಿ ಅದ್ವಿತೀಯ ಗ್ರಂಥ ಮೀಮಾಂಸಾ ದರ್ಪಣ ರಚಿಸಿದರು. ಇವತ್ತಿಗೂ ಕೂಡ ಈ ಮೀಮಾಂಸಾ ದರ್ಪಣ ಸುಮಾರು 180-200 ಪುಟಗಳಲ್ಲಿ ಆ ಮೀಮಾಂಸಾ ದರ್ಶನದ ಸಂಪೂರ್ಣ ಅಭಿವ್ಯಕ್ತಿಯನ್ನ ಪರಿಚಯವನ್ನ ಮಾಡಿಕೊಳ್ಳುವಂತಹ ಗ್ರಂಥ. ಅದಕ್ಕೆ ಸರಸಾಟಿಯಾದಂತಹ ಗ್ರಂಥ ಕನ್ನಡದಲ್ಲಿ ಆಗಲಿ ಇಂಗ್ಲಿಷಲ್ಲಿ ಆಗಲಿ ಇಲ್ಲಿ ತನಕ ಬಂದಿಲ್ಲ. ಪ್ರತಿ ಕ್ಷೇತ್ರದಲ್ಲಿಯೂ ಅವರು ನೂತನ ಪ್ರಯೋಗ ಮಾಡಿರೋದು ಅವರ ವೈಶಿಷ್ಟ್ಯ. ಮಕ್ಕಳಿಗೆ ಕಥೆ ಹೇಳಿ, ಕಥಾ ರಚನೆ ಮಾಡಿ, ಮಕ್ಕಳ ಮನೋವಿಜ್ಞಾನಕ್ಕೆ ತಕ್ಕ ಹಾಗೆ ಪಾಠಗಳನ್ನು ರಚಿಸಿದರು. ವಿಶಿಷ್ಟ ರೀತಿಯಲ್ಲಿ ಅವರು ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸಿದರು. ನವಜೀವನ ಪತ್ರಿಕೆ, ನಮ್ಮ ಪುಸ್ತಕ, ಮಕ್ಕಳ ಪುಸ್ತಕ, ರಂಗಭೂಮಿ ಪತ್ರಿಕೆಗಳ ಸಂಪಾದಕತ್ವ ಹಾಗೂ ಅನೇಕ ಲೇಖನಗಳನ್ನು ಈ ಎಲ್ಲ ಧಾರಾವಾಹಿಗಳಿಗೆ ಮತ್ತು ಪತ್ರಿಕೆಗಳಿಗೆ ಬರೆದರು. ಕನ್ನಡಕ್ಕೆ ವಿಶಿಷ್ಟವಾದ ಅಪೂರ್ವ ಪೌರಾಣಿಕ ಕಾದಂಬರಿಗಳಾದ ಮಹಾಬ್ರಾಹ್ಮಣ, ಮಹಾಕ್ಷತ್ರಿಯ, ಮಹಾದರ್ಶನ ಈ 3 ಕಾದಂಬರಿಗಳನ್ನು ತಮ್ಮ ಅಪೂರ್ವವಾದಂತಹ ಪರಿಶ್ರಮದಿಂದ ರಚಿಸಿದರು.
ಇವತ್ತಿಗೂ ಕೂಡ ಈ ಮೂರು ಕಾದಂಬರಿಗಳು ಅತಿ ಹೆಚ್ಚು ಜ್ವಲಂತವಾಗಿರುವಂತಹ ಕೃತಿಗಳು. ಕನ್ನಡದ ಮೊದಲನೆಯ ಮನೋವೈಜ್ಞಾನಿಕ ಕಾದಂಬರಿ ಅಂತರಂಗ, ಅದು ಕೂಡ ಇವರಿಂದ ರಚನೆ ಆಯಿತು. ಆಡು ಮುಟ್ಟದ ಸೊಪ್ಪಿಲ್ಲ, ದೇವುಡು ರಚಿಸದ ಸಾಹಿತ್ಯ ಪ್ರಕಾರವೇ ಇಲ್ಲ ಅನ್ನೋ ಮಾತು ಅತಿಶಯೋಕ್ತಿಯಲ್ಲ. ಹೀಗೆ ಕನ್ನಡ ನಾಡು ನುಡಿಗೆ ಸಂಪಾದನೆ, ಸಂಶೋಧನೆ, ಸೃಜನಶೀಲ ಕೃತಿ ರಚನೆ, ಕೃತಿ ಪ್ರಕಟಣೆ, ಉಪನ್ಯಾಸ, ಅಭಿನಯ, ಹೀಗೆ ಎಲ್ಲ ಪ್ರಕಾರಗಳಲ್ಲೂ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ. ಅವರ ಉದಾರತೆ, ಸ್ನೇಹಮಯತೆ ಮೊದಲಾದ ಗುಣಗಳಿಂದ ಇದ್ದಂತಹ ಕನ್ನಡದ ಧೀಮಂತ ಸಾಹಿತಿ ದೇವರೂರವರು. ಕನ್ನಡ ಸಾಹಿತ್ಯ, ಸಂಸ್ಕೃತ ಗ್ರಂಥಾನುವಾದ, ಕರ್ನಾಟಕ ಏಕೀಕರಣ, ರಂಗಭೂಮಿ, ಚಲನಚಿತ್ರ, ಶಿಕ್ಷಣ, ಮಕ್ಕಳ ಸಾಹಿತ್ಯ, ವಯಸ್ಕರ ಶಿಕ್ಷಣ, ಧಾರ್ಮಿಕ ಸಾಹಿತ್ಯ, ಈ ಎಲ್ಲ ಪ್ರಕಾರಗಳಲ್ಲಿ ರಚನೆ ಹಾಗೂ ಗೀತಾ ಪ್ರಚಾರ, ಬೋಧನೆ, ಉಪನ್ಯಾಸ, ಲೇಖನ ಸೇವೆ, ಹೀಗೆ ವಿಭಿನ್ನ ಕ್ಷೇತ್ರಗಳಲ್ಲಿ ನಿರಂತರವಾಗಿ ದುಡಿದಂತಹ ದೇವರೂರವರನ್ನ ಇವತ್ತು ನಾವು ಸ್ಮರಿಸಿಕೊಳ್ತಾ ಇದ್ದೇವೆ. ಇಂದು ದೇವುಡು ಅವರು ಆರಾಧಿಸಿದ ದೇವರು ಅನ್ನುವ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ನಮ್ಮನ್ನು ಹತ್ತಿರ ಇರೋರು ಡಾಕ್ಟರ್ ಶ್ರೀಮತಿ ವಿಜಯಭಾರತಿ ಅವರು. ಡಾಕ್ಟರ್ ವಿಜಯಭಾರತಿ ಮೈಸೂರು ಮಾನಸ ಗಂಗೋತ್ರಿಯ ಕನ್ನಡ ಪದವೀಧರರು. ಕೆ ವಿ ಪುಟ್ಟಪ್ಪ, ತೀನಂ ಶ್ರೀಕಂಠಯ್ಯ, ದರಾ ಬೇಂದ್ರೆ, ಡಾಕ್ಟರ್ ಶಿವರುದ್ರೂಪ, ಡಾಕ್ಟರ್ ಲಕ್ಷ್ಮೀನಾರಾಯಣ ಭಟ್ಟ ಮುಂತಾದ ಉತ್ಕೃಷ್ಟ ಸಾಹಿತಿಗಳ ಮಾರ್ಗದರ್ಶನದಲ್ಲಿ ಸಾಹಿತ್ಯದ ರಸಾಸ್ವಾದವನ್ನು ಪಡೆದುಕೊಂಡವರು. ಸಂಗೀತದಲ್ಲಿಯೂ ಪದವೀಧರರು. ಇಂಡಾಲಜಿ ಅಂದರೆ ಭಾರತೀಯ ಶಾಸ್ತ್ರದಲ್ಲಿ ಡಿಪ್ಲೊಮೋವನ್ನು ಬರೆದಿದ್ದಾರೆ. ಕನ್ನಡದಲ್ಲಿ ಶ್ರೀ ರಾಮಕೃಷ್ಣ ಸಾಹಿತ್ಯವನ್ನು ಕುರಿತು ಇವರು ನಡೆಸಿರುವ ಸಂಶೋಧನಾ ಮಹಾಪ್ರಬಂಧಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ 2004 ಡಾಕ್ಟರೇಟ್ ಪದವಿ ಲಭಿಸಿದೆ. ವಿದ್ಯಾರ್ಥಿ ದಶೆಯಿಂದಲೂ ಸಾಹಿತ್ಯ, ಸಂಗೀತ ಮತ್ತು ಆಧ್ಯಾತ್ಮ ವಿಷಯಗಳಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡಿರುವವರು. ಈ ದಿಶೆಯಲ್ಲಿ ತಮ್ಮ ಚಿಂತನೆಗಳನ್ನು ಉಪನ್ಯಾಸ ಹಾಗೂ ಲೇಖನಗಳ ಮೂಲಕ ಹೃದಯಂಗಮವಾಗಿ ಸಹೃದಯರ ಮುಂದೆ ಇಡುವ ಇವರು ಉತ್ತಮ ವಾಗ್ಮಿಗಳು ಹಾಗೂ ಉತ್ತಮ ಬರಹಗಾರರು ಎಂದು ಪ್ರಸಿದ್ಧರಾಗಿದ್ದಾರೆ. ಹಲವಾರು ಶಿಕ್ಷಣ ಸಂಸ್ಥೆಗಳಲ್ಲಿ ಗೌರವ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀ ರಾಮಕೃಷ್ಣ ಮತ್ತು ಶಾರದಾ ಮಠದ ನಿಕಟ ಭಕ್ತರು. ಮಹಿಳೆಯರ ಭಾವನಾತ್ಮಕ ಸಮಸ್ಯೆಗಳಿಗೆ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಪರಿಹಾರ ನೀಡುವ ಉದ್ದೇಶದಿಂದ ಈ ನಿಟ್ಟಿನಲ್ಲಿ ವಿಶೇಷ ಶಿಕ್ಷಣ ಪಡೆದು ಸಾಂತ್ವನ ಮತ್ತು ಮನೋರಂಜನೆ ಎನ್ನುವ ಸಾಮಾಜಿಕ ಸೇವಾ ಕೇಂದ್ರಗಳಲ್ಲಿ ಪ್ರಮುಖ ಸಲಹೆಗಾರರಾಗಿ ಇವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ವಿದ್ವತ್ ಜನರ ವಿದ್ವತ್ ಸಭೆಯಿಂದ ಹಿಡಿದು ವಿದ್ಯಾಸಂಸ್ಥೆಗಳವರೆಗೆ ಉಪನಿಷತ್ತಿನ ಗಂಭೀರ ವಿಚಾರಧಾರೆಯಿಂದ ಹಿಡಿದು ಜನಪದ ಸಾಹಿತ್ಯದಲ್ಲಿನ ಭಾವರಮ್ಯತೆಯವರೆಗೆ ಇವರ ಉಪನ್ಯಾಸದ ವಿಷಯಗಳು ಹರವು ಹರಡಿದೆ, ಅಪಾರ ಜನಪ್ರಿಯತೆಯನ್ನು ಪಡೆದಿವೆ. ಪ್ರವಚನ ಕ್ಷೇತ್ರದಲ್ಲಿ ಇವರ ಸೇವೆ ಅನೇಕ ವರ್ಷಗಳಿಂದ ನಿರಂತರವಾಗಿ ನಡೆದು ಬಂದಿದೆ. 1988 ಮತ್ತು 2012 ಅಮೆರಿಕ ಪ್ರವಾಸ ಮಾಡಿ ವಾಷಿಂಗ್ಟನ್, ಮೇರಿಲ್ಯಾಂಡ್, ನ್ಯೂಯಾರ್ಕ್ ಹಾಗೂ ಶಿಕಾಗೋ ಮಹಾನಗರಗಳ ವೇದಾಂತ ಸೊಸೈಟಿ ಮತ್ತು ವಿದ್ಯಾಸಂಸ್ಥೆಗಳಲ್ಲಿ ಸ್ನೇಹ ಸಂವಾದಗಳನ್ನು ನಡೆಸಿದ್ದಾರೆ. ಚಂದನ, ಸುವರ್ಣ, ಕಸ್ತೂರಿ, ಅಮೋಘ, ಈ ಬೇರೆ ಬೇರೆ ದರ್ಶನ ವಾಹಿನಿಗಳಲ್ಲಿ ಪ್ರವಚನಗಳನ್ನು ನೀಡಿದ್ದಾರೆ. ಇಲ್ಲಿಯ ತನಕ ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಗುಪ್ತಗಂಗೆ, ಶ್ರೀರಾಮಕೃಷ್ಣ ಕೃತಿ, ತಪೋವನ, ವೇದಕಾಲದ ವನಿತೆಯರು, ಮಹಾಕಾವ್ಯದ ಮಹಿಳೆಯರು, ಉಪನಿಷತ್ ಸಂದೇಶ, ಗಾಯತ್ರಿ ಮಂತ್ರ ಸೌರಭ, ಶ್ರೀಮಾತೆ ಶ್ರೀಚಕ್ರ ಸ್ಥಿತಿ ಹಾಗೂ ಅಮೃತ ಲಹರಿ ಅನ್ನುವ ಗ್ರಂಥಗಳನ್ನು ನೀಡಿದ್ದಾರೆ. 5 ನಾಟಕಗಳನ್ನು ಕೂಡ ರಚಿಸಿದ್ದಾರೆ ಇವರು. ದೇವಯಾನಿ, ಶ್ರೀ ಯಜ್ಞವಲ್ಕ್ಯ, ದೇವರು ಎಲ್ಲಿದ್ದಾನೆ, ವೃಕ್ಷ ಸಂದೇಶ ಮತ್ತು ಬಲಿಶಿಶುಗಳು. ಅನೇಕ ವಿಷಯಗಳ ಬಗ್ಗೆ ಇವರು ಉಪನ್ಯಾಸಗಳನ್ನು ನೀಡಿದ್ದಾರೆ. ಸಂಸ್ಕೃತ, ಕನ್ನಡ, ವೇದಾಂತ, ಉಪನಿಷತ್, ಈ ವಿಷಯಗಳನ್ನು ಆಧರಿಸಿ ಸುಮಾರು 4 ನೃತ್ಯ ರೂಪಗಳನ್ನು ಕೂಡ ಪರಿಕಲ್ಪನೆ ಮತ್ತು ರಚನೆಯನ್ನು ಮಾಡಿದ್ದಾರೆ. ಓಂಕಾರಿಣಿ ಜಗಜ್ಜನನಿ, ನೂಪುರ ಕಾವೇರಿ, ವಸುಧೈವ ಕುಟುಂಬಕಂ, ಶ್ರೀಮಾತೆ ಶ್ರೀಚಕ್ರ ಸ್ಥಿತಿ, ಈ ವಿಷಯಗಳ ಬಗ್ಗೆ ಇವರ ಭಕ್ತಿ ಸಂಗೀತದ ಧ್ವನಿ ಸುರುಳಿಗಳು ಕೂಡ ಲಭ್ಯವಾಗಿವೆ.
ಶ್ರೀ ಗಾಯತ್ರಿ ವಂದನ, ನಾದನಮನ ಹಾಗೂ ಚಿದಾನಂದ ಲಹರಿ ಇವರ 5 ಸಂಗೀತ ರೂಪಕಗಳು ತುಂಬ ಪ್ರಸಿದ್ಧವಾಗಿವೆ. ಶ್ರೀ ಗಣೇಶ ದರ್ಶನ, ಶ್ರೀ ಕೃಷ್ಣಂ ವಂದೇ ಜಗದ್ಗುರು, ಭಾವಗೀತೆಗಳಲ್ಲಿ ಅಧ್ಯಾತ್ಮ, ಜಯ ದುರ್ಗೆ ದುರ್ಗತಿ ಹಾರಿಣಿ ಮತ್ತು ಶ್ರೀಚಕ್ರ ನವಾವರಣ, ಈ 5 ವಿಷಯಗಳ ಬಗ್ಗೆ ಸಂಗೀತ ರೂಪಕಗಳನ್ನು ಕೊಟ್ಟಿದ್ದಾರೆ. ಹಾಗೆಯೇ ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಸಂದಿವೆ. ವೇದಾಂತ ಶಿರೋಮಣಿ, ಅನನ್ಯ ಚೇತನ, ಕರ್ನಾಟಕದ ಹೆಮ್ಮೆಯ ಮಹಿಳೆ, ಹೀಗೆ ಅನೇಕ ಪ್ರಶಸ್ತಿಗಳಿಗೆ ಕೂಡ ಭಾಜನರಾಗಿದ್ದಾರೆ. ಸೊ ಇಂತಹ ವಿಶಿಷ್ಟರಾದ ಡಾಕ್ಟರ್ ವಿಜಯಭಾರತಿಯವರು ನಮ್ಮೊಡನೆ ಇರೋದು ನಮ್ಮೆಲ್ಲರಿಗೂ ಕೂಡ ಸಂತಸದ ವಿಷಯ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ವಿಚಾರ ದೇವರು ಆರಾಧಿಸಿದ ದೇವರು ಬಗ್ಗೆ ತಮ್ಮ ಉಪನ್ಯಾಸವನ್ನು ನೀಡಬೇಕು ಅಂತ ಹೇಳಿ ಡಾಕ್ಟರ್ ಶ್ರೀಮತಿ ವಿಜಯಭಾರತಿಯವರನ್ನ ಕೇಳ್ಕೊಳ್ತೀವಿ. ಶ್ರೀ ಗುರವೇ ನಮಃ. ಆದಿಶಕ್ತಿ ಜಗನ್ಮಾತಾ ಭಕ್ತಾನುಗ್ರಹಕಾರಿಣಿ ಸರ್ವತ್ರ ವ್ಯಾಪಿಕೇನಂತೆ ಶ್ರೀಮಾತಾ ನಮೋಸ್ತುತಿ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೇ ಅವತಾರ ವರಿಷ್ಠಾಯ ಶ್ರೀರಾಮಕೃಷ್ಣಾಯ ತೇ ನಮಃ. ಆದರಣೀಯ ಶ್ರೀಯುತ ಗಂಗಾಧರ ದೇವುಡವರಿಗೆ ಮತ್ತು ಸಂಸ್ಥೆಯ ಸಂಚಾಲಕರಾಗಿದ್ದಂತಹ ಶ್ರೀ ನಾಗರಾಜ್ ಅವರಿಗೆ ಮತ್ತು ಅವರ ಸಹ ಕಾರ್ಯಕರ್ತರಿಗೆ, ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಆತ್ಮೀಯರಿಗೆ ನನ್ನ ಕೃತಜ್ಞತಾಪೂರ್ವಕವಾದಂತಹ ಮತ್ತು ಗೌರವಪೂರ್ವಕವಾದಂತಹ ವಂದನೆಗಳನ್ನು, ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಮಹಾನುಭಾವರಾದಂತಹ ಗುರು ಸ್ಥಾನದಲ್ಲಿ ಇರುವಂತಹ ಶ್ರೀ ಪರಮ ಪೂಜ್ಯ ದೇವುಡು ಅವರ ಈ ಜನ್ಮ ದಿನೋತ್ಸವದ ಈ ಸಂದರ್ಭದಲ್ಲಿ ಅವರ ಶ್ರೀಚರಣದಲ್ಲಿ ನನ್ನ ಕೆಲವು ಚಿಂತನೆಯ ಪುಷ್ಪಗಳನ್ನು ಸಮರ್ಪಿಸುವುದಕ್ಕೆ ಅನುವು ಮಾಡಿಕೊಟ್ಟಂತಹ
ಎಲ್ಲ ಆತ್ಮೀಯರಿಗೂ ಮತ್ತೊಮ್ಮೆ ನನ್ನ ಕೃತಜ್ಞತಾ ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ದಿನ ನಮ್ಮೆಲ್ಲರಿಗೆ ಅಂದರೆ ಈ ಮಾನವ ಲೋಕಕ್ಕೆ ದೇವಲೋಕವನ್ನು ಋಷಿ ಲೋಕವನ್ನು ದರ್ಶನ ಮಾಡಿಸಿದಂತಹ ಮಹಾನುಭಾವರ ಜನ್ಮದಿನ. ಮೂರು ದರ್ಶನಗಳ ಸಂಗಮವಾಗಿ ಭಗವದ್ಗೀತೆಯ ಜೀವಂತ ಭಾಷ್ಯವಾಗಿ ತಮ್ಮ ಬದುಕನ್ನು ಮಾಡಿದಂತಹ ಪರಮ ಪೂಜ್ಯರ ಜನ್ಮದಿನ. ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ಸ್ನೇಹ ಪ್ರೀತಿ ವಾತ್ಸಲ್ಯ ಮಮತೆ ಕರುಣೆಗಳಿಂದ ತಮ್ಮಲ್ಲಿಗೆ ಬಂದವರನ್ನೆಲ್ಲ ದೈವಿಕತೆಯ ಕಡೆಗೆ ಋಷಿತ್ವದ ಕಡೆಗೆ ಕರೆದೊಯ್ಯುತ್ತಿದ್ದಂತಹ ಪವಾಡ ಸದೃಶದಲ್ಲಿ ತಮ್ಮ ಒಂದು ಪ್ರಭಾವವನ್ನ ಬೀರ್ತಾ ಇದ್ದಂತಹ ಪರಮ ಪೂಜ್ಯ ದೇವುಡವರ ಈ ಜನ್ಮ ದಿನ ಅತ್ಯಂತ ಪವಿತ್ರವಾದಂತಹದ್ದು. ಬಹುಶಃ 121 ಅಂತ ಭಾವಿಸ್ತೇನೆ, ಸರಿನಾ? 121 ವರ್ಷಗಳ ಈ ಸುದೀರ್ಘವಾದಂತಹ ಈ ಒಂದು ಸ್ಮೃತಿ, ಪುಣ್ಯ ಸ್ಮೃತಿ, ಆ ವಿಷಯದಲ್ಲಿ ನನಗೆ ಅವರ ಒಂದು ವ್ಯಕ್ತಿತ್ವದ ಒಂದು ಪ್ರಭಾವಲಯ ಏನು ಕಿಂಚಿತ್ ನಾನು ಕಂಡಿದ್ದೇನು. ನನ್ನ ಒಂದು ಇತಿಮಿತಿಯಲ್ಲಿ ನಿಮಗೆ ಅದನ್ನು ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತೇನೆ. ವಿಷಯ, ದೇವುಡು ಆರಾಧಿಸಿದ ದೇವರು ಅವರೇ ದೇವರು. ಅವರು ದೈವತ್ವದ ಒಂದು ಘನೀಭೂತವಾದಂತಹ ಒಂದು ಸ್ವರೂಪ. ಅವರಂಥವರಲ್ಲದೆ ಭಗವಂತನನ್ನ ಇನ್ಯಾರು ಕಾಣಲಿಕ್ಕೆ ಸಾಧ್ಯ? ಅವರು ಆರಾಧಿಸಿದಂತ ದೇವರು ಯಾವುದು? ದೇವಸ್ಥಾನದಲ್ಲಿ ವಿಗ್ರಹ ರೂಪದಲ್ಲಿ ಅಷ್ಟೇ ಸೀಮಿತವಾದದ್ದಲ್ಲ, ಚಿತ್ರಪಟದಲ್ಲಿ ರೂಪಿತವಾದಂತಹ ಚಿತ್ರದಷ್ಟೇ ಸೀಮಿತವಾದದ್ದಲ್ಲ, ಇಡೀ ಜೀವನವನ್ನೇ ದೇವರಾಗಿ ಮಾಡಿಕೊಂಡಂಥವರು. ಜೀವನವೇ ದೇವರು ಅವರಿಗೆ. ಅನಂತರ ಅದೇ ಗುರು, ಅದೇ ದೈವ, ಅದೇ ಸಿದ್ಧಿ ಪಥ. ಬದುಕಿನಿಂದಲೇ ಎಲ್ಲಾನು ಕಾಣ್ತಾ ಇದ್ದಂತ, ಅದರಲ್ಲಿ ಭಗವಂತನ ಸರ್ವ ಸ್ವರೂಪವನ್ನು ಕಾಣ್ತಾ ಇದ್ದಂತ ಮಹತ್ತರವಾದಂತ ಚೇತನ. ಬಾಳೆ ಒಂದು ಗೂಡಿ, ಅವರ ದೃಷ್ಟಿಯಿಂದ ಇಡೀ ಬಾಳೆ ಒಂದು ಗೂಡಿ, ಅಲ್ಲಿ ಕಾಣಬರುವಂತ ಎಲ್ಲ ಜೀವಾತ್ಮಗಳೇ ಜ್ಯೋತಿರ್ಲಿಂಗ. ಇದು ಅವರ ಮಹತ್ತರವಾದಂತ ದರ್ಶನ. ಸಾಮಾನ್ಯರಿಗೆ ಜೀವನ ಅನ್ನೋದು, ಮಹಾತ್ಮರು ಹೇಳ್ತಾರೆ, ಸಾಮಾನ್ಯರಿಗೆ ಜೀವನ ಅನ್ನೋದು ಈ ಸಂಸಾರಿಗೆ ಸೆರೆಮನೆ, ಸಂಸಾರಿಗೆ ಸೆರೆಮನೆ, ಭೋಗಿಗೆ ಅರಮನೆ, ಯೋಗಿಗೆ ಗುರುಮನೆ. ಹಾಗೆ ಇಡೀ ಬದುಕನ್ನ ಯೋಗಿಯ ಸ್ವರೂಪದಲ್ಲಿ ಬಾಳಿದಂಥವರು. ಮಾತಿದೆ ಸಂಸ್ಕೃತದಲ್ಲಿ, ಪ್ರವೃತ್ತ ರಾಗಸ್ಯ ಗೃಹಂ ಕಾರಾಗೃಹಂ, ನಿವೃತ್ತ ರಾಗಸ್ಯ ಗೃಹಂ ತಪೋವನ. ಅಂತ ಒಂದು ಗೃಹಸ್ಥಾಶ್ರಮದ ಅತ್ಯಂತ ಔನ್ನತ್ಯದ ಮತ್ತು ಪವಿತ್ರವಾದಂತಹ ಆ ಗೃಹಸ್ಥಾಶ್ರಮವನ್ನೇ ತಪೋವನವನ್ನಾಗಿ ಮಾಡಿಕೊಂಡು ಬಾಳಿದಂತಹ ಮಹಾನುಭಾವರು. ಅವರಿಗೆ ಯಾವುದೇ ಆರಾಧನೆ, ದೈವ ಅಂದಮೇಲೆ ಆರಾಧನೆ ಬರುತ್ತೆ, ಯಾವುದೇ ಆರಾಧನೆ, ತಮ್ಮ ಕರ್ತವ್ಯವೇ ಆರಾಧನೆಯಾಯಿತು. ಕರ್ತವ್ಯ ಅನ್ನೋದು ಸಾಮಾನ್ಯನಿಗೆ ಅದು ಹೋರಲಾರದ ಹೊರೆ ಆಗುವಂತ ಸಾಧ್ಯತೆ ಬಹಳ ಇದೆ. ಆದ್ರೆ ಯಾವಾಗ ಅದನ್ನ ಪೂಜ್ಯ ಭಾವದಿಂದ ಮತ್ತು ಸೇವಾ ಭಾವದಿಂದ ನಾನೆಂಬುದನ್ನು ಅಳಿಸಿ ಆರಾಧನೆ ಮಾಡ್ತೇವೆ, ಆಗ ಅದೇ ಪೂಜೆ ಆಗುತ್ತೆ. ಜೀವನವೇ ದೇವರು, ಕರ್ತವ್ಯವೇ ಆರಾಧನೆ, ಇದು ಅವರ ಬದುಕಿನ ಪಲ್ಲವಿ. ಕ್ಷೇತ್ರೀ ಕ್ಷೇತ್ರಂ ಪ್ರಕಾಶಯತಿ, ಭಗವದ್ಗೀತೆಯಲ್ಲಿ ಸ್ವಾಮಿ ಹೇಳ್ತಾನೆ,
ಅವರು ಯಾವ ಯಾವ ಕ್ಷೇತ್ರದಲ್ಲಿ ತಾನೇ ಕೇಳಿದ್ರಿ, ಅವರ ಜೀವನ ಪರಿಚಯದಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ ಅವರ ವಿಸ್ತೃತವಾದಂತ ಸೇವೆ ಸಂದಿದೆ ಅಂತ. ಎಲ್ಲೇ ಇರಲಿ, ಯಾವ ಕ್ಷೇತ್ರನೇ ಆಗಿರ್ಲಿ, ಆ ಕ್ಷೇತ್ರದಲ್ಲಿ ಕ್ಷೇತ್ರಿ ಕ್ಷೇತ್ರಂ ಪ್ರಕಾಶಯತಿ, ಆ ಒಂದು ರೀತಿಯ ದೈವಿಕವಾದ ಬೆಳಕನ್ನ, ಋಷಿತ್ವದ ಬೆಳಕನ್ನ ಹರಿಸಿದಂತಹ ಮಹಾನುಭಾವರು. ಆಮೇಲೆ ಪರಿಕರ ಹೀಗೆ ಇರಬೇಕು, ಹಾಗೆ ಇರಬೇಕು ಅನ್ನೋ ಯಾವುದೇ ನಿರೀಕ್ಷಣೆ ಇಲ್ಲ. ಏನಿದ್ರೆ ಅದು, ಹೇಗಿದ್ರೆ ಹಾಗೆ. ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ಅದು ಉಪಕರಣೆ. ನನಗೆ ಅದಿಲ್ಲ ಇದಿಲ್ಲ ಅಂತ ಹೇಳೋದೇ ಇಲ್ಲ ಅವರು. ಏನಿದೆಯೋ ಅದರಲ್ಲಿ, ಹೇಗಿದೆಯೋ ಹಾಗೆ ತಮ್ಮ ಒಂದು ಮಹತ್ತನ್ನ ಸಾಧಿಸಿ ತೋರಿಸುವಂತಹ ಒಂದು ವಿಶಿಷ್ಟತೆಯನ್ನ ನಾವು ದೇವರು ಅವರಲ್ಲಿ ಕಾಣುತ್ತೇವೆ. ಬದುಕು ದೇವರು ಅವರಿಗೆ ಒಂದು ಕುರುಕ್ಷೇತ್ರವಾಗಿ ಬಂದಂತಹ ಸಂದರ್ಭಗಳು ಎಷ್ಟು. ಆದ್ರೆ ಆ ಕುರುಕ್ಷೇತ್ರವಾಗಿ ಬಂದಂತಹ ಸಂದರ್ಭವನ್ನ ಧರ್ಮಕ್ಷೇತ್ರವಾಗಿ ರೂಪಾಂತರ ಮಾಡಿಕೊಳ್ಳುವಂತಹ ಒಂದು ಮನೋಬಲ ಅವರಲ್ಲಿ ಇತ್ತು. ಆ ತಿಳಿವಿನ ಬೆಳಕಿತ್ತು. ಭಗವದ್ಗೀತೆಯಲ್ಲಿ ಸ್ವಾಮಿ ವಿಷಯದಲ್ಲಿ ನಾವು ನೋಡ್ತೀವಿ, ಸೇನೆಯವರು ಉಭಯವ್ರ ಮಧ್ಯೆ ರಥ ಬಂದು ನಿಲ್ಲುತ್ತೆ. ಅರ್ಥ ಸಾರಥಿ ಸ್ವಾಮಿ ರಥನ ಈ ಕಡೆ ಕೌರವ ಸೇನೆ, ಆ ಕಡೆ ಪಾಂಡವ ಸೇನೆ ನಡುವೆ ನಿಲ್ಲಿಸ್ತಾನೆ. ಅದೇ ರೀತಿಯಲ್ಲಿ ಆಸುರಿ ಶಕ್ತಿ ಮತ್ತು ದೈವಿ ಶಕ್ತಿಯ ನಡುವೆನೇ ನಮ್ಮ ಜೀವನ ನಡೆಯುವಾಗ ಅಂತ ಒಂದು ಕುರುಕ್ಷೇತ್ರವಾಗಿ ಎದುರಾದಂತ ಜೀವನನ್ನ ಪಾರ್ಥಸಾರಥಿಯಾದ ಸ್ವಾಮಿ ನೀನು ಮಧ್ಯದಲ್ಲಿ ಇರುವಾಗ ಯಾವ ಚಿಂತೆ ಇಲ್ಲ, ಆ ಸಾರಥ್ಯ ಅವನದೇ. ಆ ರೀತಿ ಸಮರ್ಪಣ ಭಾವದಿಂದ ಬಾಳಿದಂತ ಒಂದು ಬದುಕನ್ನ ನಾವು ಅವರ ಜೀವನದ ಹರಿವಿನಲ್ಲಿ ಕಾಣ್ತೇವೆ. ಈ ಆರಾಧನೆ, ಈ ರೀತಿ ಆರಾಧನೆ ಸಂಕಲ್ಪ ಏನಿತ್ತು ಅವರಲ್ಲಿ, ಯಾವ ಸಂಕಲ್ಪ ಅದು ಅಂತ ಹೇಳಿದ್ರೆ, ನ ಖ್ಯಾತಿ ಲಾಭ ಪೂಜಾ ಅರ್ಥ, ಖ್ಯಾತಿಗೋಸ್ಕರ ಮಾಡಿದ್ದೇ ಇಲ್ಲ, ಯಾವುದನ್ನು ಮಾಡಿದ್ದೇ ಇಲ್ಲ. ಸತ್ ಬೋಧ ಪರಿಶುದ್ಧ್ಯರ್ಥ, ಒಬ್ಬರಿಗೆ ಒಳ್ಳೆಯದ ಜ್ಞಾನನ ಕೊಡಬೇಕು, ಬೋಧ ಪರಿಶುದ್ಧ್ಯರ್ಥ, ಅದೇ ಅವರ ವಿಶಿಷ್ಟ ಸಂಕಲ್ಪ ಆಗಿತ್ತು. ಆತ್ಮೋನ್ನತಿ, ಆತ್ಮಸಂತುಷ್ಟಿ, ಆತ್ಮ ಪ್ರಕಾಶ, ಇದು ಮೂರೇ. ಆತ್ಮೋನ್ನತಿ, ಆತ್ಮಸಂತುಷ್ಟಿ, ಆತ್ಮ ಪ್ರಕಾಶ, ಈ ಮೂರನ್ನ ನಿರೀಕ್ಷಿಸಿದ್ ಬಿಟ್ರೆ, ಅವರು ನಿರೀಕ್ಷೆ ಮಾಡಿದ್ರೆ, ಅವರು ಇಷ್ಟಪಟ್ಟಿದ್ರೆ, ಎಂತೆಂತ ಉನ್ನತ ಅಧಿಕಾರ ಹುದ್ದೆಗಳಲ್ಲಿ ಯಾವುದೋ ರೀತಿಲಿ ಎಷ್ಟೋ ರೀತಿಲಿ ಹೇಗೋ ಇರಬಹುದಾಗಿತ್ತು. ಅವರು ಯಾವುದನ್ನು ತಗೊಳ್ಳಿಲ್ಲ, ಸ್ವೀಕರಿಸಲಿಲ್ಲ. ಅವರಿಗೆ ಯಾವುದು ಪ್ರಧಾನವಾಗಿ ಅವರು ಸಾರ್ಥಕವಾದ ರೀತಿಯಲ್ಲಿ ಅನ್ಕೊಂಡಿದ್ರು, ಅದನ್ನೇ ಅವರು ತಮ್ಮ ಬದುಕಿನಲ್ಲಿ ಬಾಳಿ ತೋರಿಸಿದ್ರು. ತಮ್ಮ ಭಾವಲಕ್ಕೆ ಬಂದಂತ ಎಲ್ಲ ಆಪ್ತರಿಗೆ ತಮ್ಗೆ ಏನೋ ಪ್ರಾಪ್ತವಾಗಿದೆ, ಆ ಶ್ರೇಯಸ್ಸನ್ನ ಒಂದು ಭಕ್ತಿಭಾವದ ತೀರ್ಥ, ಸದ್ಭಾವದ ತೀರ್ಥ, ಸುಜ್ಞಾನದ ಪ್ರಸಾದವನ್ನ ನಿರಂತರವಾಗಿ ವಿನಿಯೋಗ ಮಾಡಿದಂತಹ ಮಹಾನುಭಾವ ಇವರ ಆರಾಧನೆಯ ವ್ಯಾಪ್ತಿ. ನೀವು ಈಗಾಗಲೇ ಕೇಳಿದ ಹಾಗೆ ವಿಭಿನ್ನ ಮಾಧ್ಯಮಗಳಲ್ಲಿ, ವಿಭಿನ್ನ ಮಾರ್ಗಗಳಲ್ಲಿ, ವಿಭಿನ್ನ ಕ್ಷೇತ್ರಗಳಲ್ಲಿ, ವಿಭಿನ್ನ ಪಾತ್ರಗಳಲ್ಲಿ ಅವರು ಅದನ್ನು ನಿರ್ವಹಿಸಿದ್ದಾರೆ. ಮತ್ತು ಅದನ್ನ ನೋಡಿದ್ರೆ ಹೇಗನ್ಸುತ್ತೆ ಅಂತ ಹೇಳಿದ್ರೆ, ಈ ಹತ್ತಾರು ವಾದ್ಯಗಳಲ್ಲಿ ತುಂಬಾ ನೈಪುಣ್ಯ ಪಡೆದಂತಹ ಒಬ್ಬ ಕಲಾವಿದ ಎಷ್ಟು ಚೆನ್ನಾಗಿ ಎಷ್ಟು ರೀತಿಯಲ್ಲಿ ಎಷ್ಟು ವಾದ್ಯಗಳನ್ನ ತಂದೇ ಆದಂತ ಒಂದು ಸಮಯೋಚಿತವಾದಂತ ಸಮತೋಲನ ಮತ್ತು ಸಾಮರಸ್ಯದಲ್ಲಿ ನುಡಿಸಿ ಆ ಒಂದು ರಾಗದ ವಿಶಿಷ್ಟತೆಯನ್ನ ಹೊರಹೊಮ್ಮಿಸ್ತಾನೆ. ಅದೇ ರೀತಿಯಲ್ಲಿ ನಿಪುಣನಾದಂತಹ ವಾದ್ಯ ಕಲಾವಿದ, ತಾರು ವಾದ್ಯಗಳ ಕಲಾವಿದರ ಹಾಗೆ ನಮಗೆ ಕಾಣ್ತಾರೆ ಅವರು. ಅವರು ನಡೆಸಿದಂತ ಕಾರ್ಯಸಿದ್ಧಿಯನ್ನ ಗಮನಿಸಿದ್ರೆ, ಆಮೇಲೆ ಈ ಒಂದು ಕ್ಷೇತ್ರ ಯಾವ್ಯಾವ್ದನ್ನ ಅವರು ಸೇವೆ ಸಲ್ಲಿಸಿದ್ದಾರೆ, ಸಾಹಿತ್ಯ ಕ್ಷೇತ್ರ, ವಿದ್ಯಾ ಕ್ಷೇತ್ರ, ನಾಟಕ ಕ್ಷೇತ್ರ, ಚಲನಚಿತ್ರ ಕ್ಷೇತ್ರ, ಮತ್ತು ಸ್ವಾತಂತ್ರ್ಯ ಆಂದೋಲನದಲ್ಲಿ ದೇಶಭಕ್ತರಾಗಿ, ಪತ್ರಿಕೋದ್ಯಮಿಯಾಗಿ, ವಿದ್ವಾಂಸರ ಪರಿಸರದಲ್ಲಿ, ವಿದ್ವತ್ತಿನ ವಿದ್ವತ್ ಗೋಷ್ಠಿಯಲ್ಲಿ, ಪಾಂಡಿತ್ಯದ ಒಂದು ಪರಿಪಕ್ವತೆಯಲ್ಲಿ, ಎಷ್ಟು ರೀತಿಯ ಮಕ್ಕಳ ಸಾಹಿತ್ಯ, ಅಕ್ಷರ ಪ್ರಚಾರ, ಇಲ್ಲಿಂದ ಅಲ್ಲಿವರೆಗೆ ಆ ಕ್ಷೇತ್ರದ ವಿಸ್ತಾರವನ್ನು ನೋಡಿದಾಗ
ಎಷ್ಟೋ ಸರಿ ಅನ್ಸುತ್ತೆ ಈ ವಿದ್ವತ್ತಿನ ವಿದ್ಯುತ್ ಸಂಚಾರನ ಹೇಗೆ ನಡೆಸಿದ್ದಾರೆ ಇವರು ಅಂತ ಹೇಳ್ಬಿಟ್ಟು. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಜೀನಿಯಸ್ ಮೇಕ್ ದೇರ್ ಓನ್ ಪಾತ್, ದೇ ಹೋಲ್ಡ್ ದೇರ್ ಓನ್ ಲೈಟ್. ಇದು ಇವರವರ ವೈಶಿಷ್ಟ್ಯ, ಅವರದ್ದೇ ಹೆದ್ದಾರಿ ರಾಜಮಾರ್ಗ, ಅವರದ್ದೇ ಒಂದು ವಿಶೇಷ ಅಚ್ಚು, ಅವರದ್ದೇ ಒಂದು ವಿಶಿಷ್ಟ ಕಾಂತಿ, ಅವರದ್ದೇ ಒಂದು ವೈಶಿಷ್ಟ್ಯ. ಇದು ಅದುವರೆಗೆ ಯಾರೂ ಹಾಗೆ ನಡೆಸದೇ ಇರುವಂತ ಒಂದು ಪ್ರತಿಯೊಂದು ಚಿಕ್ಕದು ದೊಡ್ಡದು ಈ ಕ್ಷೇತ್ರನೋ ಆ ಕ್ಷೇತ್ರನೋ ಆ ಒಂದು ಮಹತ್ತರವಾದ ವೈಶಿಷ್ಟ್ಯ ಅವರ ಕ್ರಿಯಾಸಿದ್ಧಿಯಲ್ಲಿ ನಾವು ಕಾಣುವಂತದ್ದು. ಈ ಆರಾಧನೆಯಿಂದ ಅವರಿಗೆ ಯಾವ ರೀತಿಯ ಸಾರ್ಥಕತೆ ಸಫಲತೆ ಉಂಟಾಯ್ತು ಅಂತ ಹೇಳಿದ್ರೆ, ಈ ಮಾನವೀಯತೆ ದೈವಿಕತೆ ಮತ್ತು ಋಷಿತ್ವ ಈ ಮೂರರ ತ್ರಿವೇಣಿ ಸಂಗಮವಾಗಿ ಒಂದು ತೀರ್ಥ ಪ್ರಯಾಗವಾಗಿ ಅವರು ಬದುಕ ಹರಿದಿರೋದನ್ನ ನಾವು ಕಾಣ್ತೇವೆ. ಕುಂಭಮೇಳ ಆಗುತ್ತಲ್ಲ ಅಮೃತದ ಹನಿ ಉದುರದಾಗಿ, ಹಾಗೆ ಅಮೃತದ ಹನಿಗಳನ್ನ ಉದುರಿಸ್ತಾ ಉದುರಿಸ್ತಾ ತಮ್ಮ ಆ ಒಂದು ಅನುಭವದ ಒಂದು ಜ್ಞಾನಾಮೃತವನ್ನ ಸ್ಮರಣೆ ಮಾಡಿದಂತ ಮಹಾನುಭಾವರು. ಆಮೇಲೆ ಈ ಅವರ ವಾಣಿಯಲ್ಲಿ ನಮ್ಮ ಕೃತಿಗಳಲ್ಲಿ ಚಿಂತನೆಯಲ್ಲಿ ಆಮೇಲೆ ಸಂವಾದದಲ್ಲಿ ಪ್ರಸಂಗಗಳ ಮೂಲಕ ನಿಮ್ಗೆ ಅದನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದು ಯಾವ ರೀತಿಯಲ್ಲಿ ಇತ್ತು ಅವರ ವಾಣಿ ಅಂತ ಹೇಳಿದ್ರೆ, ಮಾನುಷ ವಾಣಿಯಲ್ಲಿ ದೇವ ವಾಣಿಯ ಸೌರಭವನ್ನ ಕಾಣಬಹುದು, ಋಷಿ ವಾಣಿಯ ಮಿಂಚಿನ ಬೆಳಕನ್ನ ನಾವು ಕಾಣಬಹುದು. ಇದು ಅವರು ಹೇಳುವ ಅವರ ವಾಣಿಯಲ್ಲಿ ಇರುವಂತಹ ಒಂದು ವಿಶಿಷ್ಟವಾದಂತಹ ಒಂದು ಲಕ್ಷಣ. ಮೂರನ್ನು ನಾವು ಕಾಣ್ತೀವಿ, ಮಾನವೀಯತೆಯ ಸ್ಪಂದನ ಇದೆ, ದೈವಿಕತೆಯ ಸೌರಭ ಇದೆ, ಋಷಿತ್ವದ ಹೊಳಹು ಮಿಂಚಿದೆ. ಇದನ್ನ ಉದ್ದಕ್ಕೂ ಎಲ್ಲ ರೀತಿಯಲ್ಲೂ ನಾವು ಕಾಣ್ತಾ ಹೋಗ್ತೇವೆ. ಅದಾದ್ಮೇಲೆ ನನಗೆ ಬೇಂದ್ರೆಯವರ ನನ್ನ ವಿದ್ಯಾಗುರು ಆದಂತ ಬೇಂದ್ರೆಯವರ ಮಾತು ಇವರನ್ನು ಕುರಿತಾಗಿ ಒಂದ್ ಕಡೆ ಬರ್ತೆ, ಅದು ನಿನ್ನಾಂಗ ಹಾಡಕ್ಕ ನಿನ್ನಾಂಗ ಆಡಕ್ಕ ಪಡೆದು ಬಂದಿರಬೇಕು ಗುರುದೇವ ಅಂತ ರವೀಂದ್ರರ ಬಗ್ಗೆ ಹೇಳ್ತಾರೆ. ಹಕ್ಕಾಗಿ ಹಾಡಿರಿ, ಚುಕ್ಕಾಗಿ ನೋಡಿರಿ, ದಿಕ್ಕೆಲ್ಲ ಬೆಳಗಿರಿ ಗುರುದೇವ, ಹಾಡಿ ಹಣ್ಣಾದೀನಿ ಜಗದ ಕಣ್ಣಾದೀನಿ ಎಲ್ಲರವಳೊಂದ ಆದಿ ಗುರುದೇವ. ರವೀಂದ್ರರನ್ನು ಕುರಿತು ಹೇಳಿದ್ದು ಇದು ಬದುಕಿನಲ್ಲಿ ಅವರು ಕಾಣಿಸಿದಂತ ಒಂದು ಔನ್ನತ್ಯವನ್ನ ನಾವು ಕಾಣ್ತೇವೆ. ಮಹಾಂತಃ ಸಂತಃ ವಸಂತವತ್ ಲೋಕಹಿತಂ ಚರಂತಃ ನಿವಸಂತಿ. ಅವ್ರು ಎಲ್ಲೆಲ್ಲಿ ಹೋದ್ರೆ ಅಲ್ಲಲ್ಲಲ್ಲಿ ವಸಂತ ಮಾಸನ ಕಾಣ್ತೇವೆ, ವಸಂತದ ತಂಪು ಆ ವಸಂತದ ಕಂಪನ್ನ ನಾವು ಕಾಣ್ತೇವೆ. ಮಾನವನನ್ನ ಪಶುತ್ವ ಮತ್ತು ದಾನವತ್ವ ಕೆಳಕ್ಕೆ ಇಳಿತೆ, ದೇವತ್ವ ಋಷಿತ್ವ ಮೇಲಕ್ಕೆ ಇಳಿಯುತ್ತೆ. ಒಂದು ಇಳಿಯುವ ಹೇಳಿ ಒಂದು ಏರುವ ಹೇಳಿ ಎಲ್ಲ ಮಾನವ ಲೋಕದ ಅವರ ಸಂಪರ್ಕಕ್ಕೆ ಬಂದವರನ್ನೆಲ್ಲ ಈ ಮೇಲಿನ ಏಳಿಗೆ ಹತ್ತಿಸುವುದಕ್ಕಾಗಿ ಸದಾ ಕಾಲ ಸತತ ಪ್ರಯತ್ನ ನಡೆಸಿದಂತಹ ಮಹಾನುಭಾವರು ದೇವರು. ಅವರು ಅವರ ವ್ಯಕ್ತಿತ್ವದಲ್ಲಿ ಮಾಗಿದ ಮಾನವೀಯತೆಯನ್ನು ನಾವು ಕಾಣ್ತೇವೆ, ಆ ದೈವಿಕತೆಯ ದೀಪ್ತಿಯನ್ನು ಕಾಣ್ತೇವೆ, ಋಷಿತ್ವದ ಪ್ರಕಾಶವನ್ನು ಕಾಣ್ತೇವೆ. ಇದು ಅವರ ಬದುಕಿನಲ್ಲಿ ಬಂದಂತಹ ಪ್ರಸಂಗಗಳ ಮೂಲಕ ಮಾತ್ರ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಎಲ್ಲ ಪ್ರಸಂಗಗಳನ್ನು ನಾನು ಇಲ್ಲಿ ಮುಂದಿಡಕ್ಕೆ ಕಾಲಾವಕಾಶ ಇಲ್ಲ, ಕೆಲವನ್ನ ಮಾತ್ರ ನಿಮಗೆ ಮುಂದೆ ಇಡಕ್ಕೆ ಇಷ್ಟಪಡ್ತೇನೆ. ಮಾನವೀಯತೆಯ ಆ ಒಂದು ಮಾಧುರ್ಯ, ಮಾನವೀಯತೆಯ ಔನ್ನತ್ಯ ಇದನ್ನ ಹೇಗೆ ತಮ್ಮ ಮಾತುಕತೆ ನಡೆ ನುಡಿಗಳ ಮೂಲಕ ತಿಳಿಸ್ತಾ ಇದ್ರು ಅಂತ ಅವರ ಮಹತ್ಕೃತಿಗಳು ಇತ್ತನ ಕೇಳಿದ್ರಿ. ಅದರಲ್ಲಿ ಅವರ ಒಂದು ಗ್ರಂಥದಲ್ಲಿ ಕೃತಿಗಳಲ್ಲಿ ಕಾಣಬರುವಂತ ಏನ ಒಂದು ಔನ್ನತ್ಯ ಇದೆ ಅದೆಲ್ಲಕ್ಕಿಂತ ದಿನನಿತ್ಯದ ನಡತೆಯಲ್ಲಿ ಆ ಜೀವನನೇ ದೇವರು ಅನ್ನೋದನ್ನ, ಕರ್ತವ್ಯನೇ ಆರಾಧನೆ ಅನ್ನೋದನ್ನ, ಆ ಮಾನವೀಯತೆಯ ಚಂದನದ ಚೌಕಟ್ಟಿನಲ್ಲೇ ಇದನ್ನೆಲ್ಲ ತೋರಿಸಿದಂತ ಮಹಾನುಭಾವ. ಆ ಒಂದೊಂದು ಪ್ರಸಂಗನು ಒಂದು ಪ್ರದೀಪ. ಅವರ ಸಂವಾದದಲ್ಲಿ ಕಾಣಬರುವಂತಹ ಚಿಂತನೆ, ಒಂದೊಂದು ಚಿಂತನೆನು ಸಂಜೀವಿನಿಯ ಹನಿ. ಇದನ್ನ ನಾವು ಬಹಳ ಸ್ಪಷ್ಟವಾಗಿ ಕಾಣ್ತೇವೆ ದಿನನಿತ್ಯದ ನಡೆ ನುಡಿಯಲ್ಲಿ. ಅವರು ತೋರಿದಂತಹ ಮಹತ್ವ
ಏನು ಅದರಲ್ಲಿ ಕೃತಜ್ಞತೆ ಇಲ್ಲ, ಹೂ ಅರಳಿದ ಹಾಗೆ ಬರ್ತಾ ಇತ್ತು, ಅಷ್ಟು ಸಹಜವಾಗಿ ಬರ್ತಾ ಇತ್ತು, ಹೊಳೆ ಹರಿದ ಹಾಗೆ ಅದು ಸಹಜವಾಗಿ ಹರಿತಾ ಇತ್ತು. ನನ್ನ ವಿದ್ಯಾ ಗುರುಗಳಾದಂತಹ ಶ್ರೀಯವರು ಹೇಳೋರು, ಬುದ್ಧಿಯ ಹದ ಭಾವದ ಪರಿಪಾಕ ನೆಡೆ ನುಡಿಯಲ್ಲಿ ಪರಿಪಕ್ವತೆ ಇದು ಹಿರಿತನದ ಹಿರಿಮೆ ಅಂತ. ಆದಷ್ಟನ್ನು ನಾವು ಇಲ್ಲಿ ಕಾಣ್ತಾ ಹೋಗ್ತೇವೆ. ಮೊದಲನೆಯದಾಗಿ ಈ ಪ್ರಸಂಗದ ವಿಷಯದಲ್ಲಿ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡೋದು ಈ ಮಾನವೀಯತೆಯ ಒಂದು ಔನ್ನತ್ಯ. ಇದನ್ನ ಅವರ ಸಹಪಾಠಿ ಆಗಿದ್ದಂತ ಸೀತಾರಾಮಯ್ಯನವರು ಸ್ಮರಿಸಿಕೊಂಡಿರುವಂತದ್ದು. ದೇವರ ದರ್ಶನದಲ್ಲಿ ಇದೆಲ್ಲ ತುಂಬಾ ಬರುತ್ತೆ. ವಿಶೇಷವಾಗಿ ಅವರ ಹಿರಿ ಮಗನಿಗೆ ಕೆಲವು ಫ್ರೀಶಿಪ್ ಬೇಕಾದಾಗ ಕೆಲವು ಅಧಿಕಾರಿಗಳೆಲ್ಲ ಕೆಲವು ಇರ್ತಲ್ಲ ರಾಜಕೀಯವಾಗಿ, ಆ ಫ್ರೀಶಿಪ್ ದೊರಕದ ಹಾಗೆ ಮಾಡಿ ಏನೋ ಒಂದು ಬಹಳ ಏನೋ ಸಹಾಯ ಮಾಡಿದಾಗೆ ಆ ಫ್ರೀಶಿಪ್ ಏನೋ ಕೊಡ್ಬೋದು ಅನ್ನೋ ರೀತಿ ಮಾತಾಡಿದಾಗ ಅವರು ತಮ್ಮ ಆತ್ಮ ಗೌರವ ಸ್ವಾಭಿಮಾನ ಎಷ್ಟು ಚೆನ್ನಾಗಿ ತಕ್ಷಣ ಹೇಳ್ತಾರೆ ಅಂದ್ರೆ, ನೀವು ಆ ಫ್ರೀಶಿಪ್ ಆ ಫ್ರೀಶಿಪ್ ಲಿಸ್ಟ್ ಇಂದಾನೆ ನನ್ನ ಮಗನ ಹೆಸರು ತೆಗೆದುಬಿಟ್ಟಿದ್ದೀನಿ, ನಾನು ಪೂರ್ತಿಯಾಗಿ ಪಾವತಿ ಮಾಡ್ತೀನಿ ಅಂತ ಆ ಕ್ಷಣದಲ್ಲಿ. ಆಮೇಲೆ ಇನ್ನೊಂದು ಪ್ರಸಂಗ ಅಂತ ಹೇಳಿದ್ರೆ, ಸುಲ್ತಾನ್ ಪೇಟೆಯಲ್ಲಿ ಗಣೇಶೋತ್ಸವ ನಡೆದಾಗಿದ್ದಾಗ ಬಹಳ ಗಲಾಟೆ, ಜೋರು ಗಲಾಟೆ ಇಲ್ಲಿಂದ ಹೇಗೋ ಪ್ರಾರಂಭ ಆಗಿ ಪೊಲೀಸರು ಗುಂಡೆಟ್ಟಿನ ದಾಳಿ ನಡೆದಾಗ ಒಬ್ಬ ನಿರಪರಾಧಿ ವಿರುದ್ಧರು ಪಾಪ ಅಲ್ಲಿ ಬಂದವರಿಗೆ ಆ ಗುಂಡೆಟ್ಟಿನ ಒಂದು ಕಿಂಚಿತ್ ತಗಲುತ್ತೆ, ಆ ಕಾಲಿಗೆ ಪೆಟ್ಟಾಗುತ್ತೆ, ಅವರು ಅಲ್ಲೇ ಬೀಳ್ತಾರೆ. ಆದ್ರೆ ಯಾರು ಅವರನ್ನ ಮುಂದೆ ತರತ್ತೆ ಎದ್ದು ಕೂರಿಸಿ ಅವ್ರನ್ನ ಕರ್ಕೊಂಡು ಹೋಗಿ ಯಾರು ಪ್ರಯತ್ನ ಪಡಲ್ಲ, ಯಾಕಂದ್ರೆ ಅವರಿಗೆ ಗುಂಡೆಟ್ಟಿದ್ರೆ ಏನ್ ಮಾಡೋದು. ಆದ್ರೆ ದೇವರು ಅವರು ಇದನ್ನು ಯಾವ್ದನ್ನು ನೋಡಿಲ್ಲ, ಸಹಾನುಭೂತಿ ಅನುಕಂಪೆಯ ಮಾನವೀಯತೆ, ಸೀದಾ ಬಂದು ಅವರನ್ನ ಎತ್ತಿ ಅವರನ್ನ ಸುರಕ್ಷಿತವಾದ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದು. ಇದೆಲ್ಲ ಪ್ರಸಂಗ ಚಿಕ್ಕ ಚಿಕ್ಕ ಸಾಮಾನ್ಯವಾಗಿ ಕಾಣಿಸ್ಬೋದು, ಆದ್ರೆ ಆ ಸಮಯದಲ್ಲಿ ಆ ಔನ್ನತ್ಯವನ್ನು ತೋರಿಸಬೇಕಾದ್ರೆ ಅವರಲ್ಲಿ ಆ ಪರಿಪಕ್ವತೆ ಇರಬೇಕಾಗುತ್ತೆ. ಇದು ಕೆಲಸ ಒಂದ್ ಸಂದರ್ಭದಲ್ಲಿ ಏನಾಗುತ್ತೆ, ದೇಶದಿಂದ ಬಂದಂತ ವಿದ್ಯಾರ್ಥಿಗಳಿಗೆಲ್ಲಾನು ಅವ್ರ ಭಾರತೀಯ ಸಂಸ್ಕೃತಿ ಸನಾತನ ಧರ್ಮದ ಔನ್ನತ್ಯ ಇವನ್ನ ಅವರೆಲ್ಲ ಎಲ್ಲಿ ಇಳ್ಕೊಂಡಿದ್ದಾರೆ ಅಲ್ಲೇ ಹೋಗಿ ತಾವು ಅದನ್ನ ತಿಳಿಸ್ಕೊಡ್ಬೇಕು ಅಂತ ಇವರಿಗೆ ಆದೇಶ ಬರುತ್ತೆ. ಅವರು ಉನ್ನತ ಹುದ್ದೆಯವರೇ, ಅಧಿಕಾರದಲ್ಲಿ ಇದ್ದವರೇ ಆದೇಶ ಮಾಡ್ತಾರೆ, ಆದರೆ ದೇವರು ಅವರು ಅದನ್ನ ಒಪ್ಪುವುದಿಲ್ಲ. ಯಾರಿಗೆ ಜ್ಞಾನ ಬೇಕೋ ಯಾರಿಗೆ ವಿದ್ಯೆ ಬೇಕೋ ಅವರೇ ಗುರುವಿನ ಸ್ಥಾನಕ್ಕೆ ಬಂದು ಅದನ್ನ ಪಡ್ಕೋಬೇಕೇ ಹೊರತಾಗಿ ಗುರು ಅಲ್ಲಿ ಹೋಗೋದಲ್ಲ. ಅವರಿಗೆ ಅಷ್ಟು ಅವಶ್ಯಕತೆ ಇದ್ರೆ ಅವರೇ ಇಲ್ಲಿ ಬರಲಿ. ಹಾಗೆ ಹೇಳಬೇಕಾದ್ರೆ ತುಂಬಾ ತಮ್ಮ ವಿದ್ವತ್ತಿನ ಮಾನ್ಯತೆ ಒಂದೇ ಅಲ್ಲ, ಆ ಸನಾತನ ಸಂಸ್ಕೃತಿ ಧರ್ಮದ ಬಗ್ಗೆ ಇದ್ದಂತ ಗೌರವ ಭಾವವನ್ನ ಭಕ್ತಿ ಆದ್ಯತೆಯನ್ನ ನಾವು ಕಾಣ್ತೇವೆ. ಆಮೇಲೆ ಮುಖ್ಯಮಂತ್ರಿ ಹನುಮಂತಯ್ಯನವರು ಇವರಿಗೆ ಬಹಳ ಆತ್ಮೀಯರಾಗಿದ್ದರು, ಆದರೆ ಆತ್ಮೀಯ ಸ್ನೇಹ ಅಷ್ಟೇ ಹೊರತಾಗಿ ಅದನ್ನ ಯಾವ ರೀತಿಯಲ್ಲೂ ಅವರು ಬಳಸಿಕೊಳ್ಳೇ ಇಲ್ಲ. ಕೊನೆಗೂ ಅವರ ಸಲಹೆ ಅಂತಾನೆ ಕನ್ನಡ ಸಂಸ್ಕೃತಿ ಇಲಾಖೆನ ತೆರೀತಾರೆ. ಇವರ ದೇವ್ರವರ ಸಲಹೆ ಅಂತಾನೆ ಕನ್ನಡ ಸಂಸ್ಕೃತಿ ಇಲಾಖೆನ ತೆರೀತಾರೆ. ಆಗ ತಾವೇ ನಿರ್ದೇಶಕರಾಗಬೇಕು ಸರ್ ಅಂತ ಕೇಳ್ಕೊಳ್ತಾರೆ. ಇಲ್ಲಪ್ಪ, ನನ್ನ ಸ್ನೇಹಿತರು ಡಿ ಕೆ ವೆಂಕಟರಾಮಯ್ಯನವರು ಇದ್ದಾರೆ, ಅವರನ್ನೇ ಮಾಡಿ ಅಂತ. ಅವರು ಬಹಳ ಸಂತೋಷವಾಗಿ ಒಪ್ಕೋತಾರೆ. ಅವ್ರಿಗೆ ಗೊತ್ತಿಲ್ಲ ಇದು ವಿಷಯ. ಇವ್ರ ಹತ್ರ ಬಂದು ಹೇಳ್ತಾರೆ, ನೀವು ಯಾಕೆ ಉಪನಿರ್ದೇಶಕರಾಗಬಾರ್ದು? ಅವರ ಒಳಗಿನ ವಿಷಯ ಗೊತ್ತಿಲ್ಲ. ಆವಾಗ ಯಾವಾಗ ಅದು ಗೊತ್ತಾಗುತ್ತೆ, ನಾನು ನಿರ್ದೇಶಕನಾಗಿರೋದೇ ಇವರಿಂದ ಅಂತ ಅವರಿಗೆ ಬಹಳ ಸಂಕೋಚ ಆಗ್ಬಿಡುತ್ತೆ. ಎಷ್ಟು ದೊಡ್ಡ ಮನಸ್ಸು ನಿಂದು, ನಿಮ್ಮ ಹತ್ರನೇ ಬಂದ್ರು ಅದನ್ನ ನನ್ನ ಕಡೆ ಅದನ್ನ ಆ ಪದವಿನ ಇಟ್ಟರು ನನಗೆ ಅದನ್ನ ತಿಳ್ಕೊಳಕ್ ಆಗ್ಲಿಲ್ವಲ್ಲ, ಈ ರೀತಿ ಹೇಳ್ಬಿಟ್ನಲ್ಲ ಅಂತ ಮನಸ್ಸಿಗೆ ತುಂಬಾ ಸಂಕೋಚ ಪಟ್ಕೋತಾರೆ. ಇದು ಆ ರೀತಿ ಬಂದ ಅಧಿಕಾರದ ಅವಕಾಶಗಳು ಎಷ್ಟು, ಆದರೆ ಯಾವ ಆಮಿಷಕ್ಕೂ ಅವರು ಒಳಗಾಗ್ಲಿಲ್ಲ. ತಮ್ಮ ಆತ್ಮ ಗೌರವ, ತಮ್ಮ ಆತ್ಮನಿಷ್ಠೆ ಇದನ್ನ
ಕೊನೆಯವರೆಗೂ ಕೊನೆಯ ಉಸಿರಿನವರೆಗೂ ಕಾಯ್ಕೊಂಡಂತ ಆ ಮಹತ್ವ, ಮಾನವೀಯತೆಯ ಮಹತ್ವವು ಬಹಳ ವಿಶೇಷವಾದದ್ದು. ಕೃಷ್ಣಶಾಸ್ತ್ರಿಗಳು ಒಂದು ಪ್ರಸಂಗ ಹೇಳ್ತಾರೆ, ನರಿಮನ್ ಗಲಾಟೆ ಚಳವಳಿಯಲ್ಲಿ ಮೈಸೂರು ಬ್ಯಾಂಕಿನ ಚೌಕದಲ್ಲಿ ಅವರು ಬಹಳ ಪ್ರಭಾವಶಾಲಿಯಾಗಿ ಮಾತಾಡಿದಾಗ ಪೊಲೀಸರ ಲಾಠಿ ಪ್ರಹಾರಕ್ಕೆ ಒಳಗಾಗಿ ಬಹಳ ಆ ವಿಷಯದಲ್ಲಿ ತುಂಬಾ ಬಾಧೆ ಅನುಭವಿಸ್ಬೇಕಾಗುತ್ತೆ. ಅಷ್ಟೆಲ್ಲ ಬಾಧೆ ಅನುಭವಿಸಿ ಚೇತರಿಸಿಕೊಂಡಾದ್ಮೇಲೆ ಯಾವಾಗಲೂ ಈ ಸ್ವಾತಂತ್ರ್ಯ ಎಲ್ಲ ಬಂದ ನಂತರ ಆ ರೀತಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಹೋರಾಡಿದಂತಹ ದೇಶಭಕ್ತ ಅಂತ ಹೇಳ್ಬಿಟ್ಟು ಮಾಸಾಶನ ಕೊಡೋದಕ್ಕೆ ಸರ್ಕಾರ ಮುಂದೆ ಬಂದ, ಕರ್ನಾಟಕ ಸರ್ಕಾರ ಅದನ್ನ ತಗೊಳ್ಳಿಲ್ಲ. ನನ್ನ ದೇಶಭಕ್ತಿ, ನನ್ನ ಒಂದು ಸ್ವಸಂತೋಷ ಕರ್ತವ್ಯದ ಮನೋಭಾವದಿಂದ ಮಾಡಿದ್ದೇನೆ ಹೊರತಾಗಿ ಮಾಸಾಶನಕ್ಕಾಗಿ ನಾನು ಮಾಡಿಲ್ಲ ಅಂತ ಶ್ರೀಮಂತಿಕೆ ಏನು ಇಲ್ಲದೆ ಇದ್ರು ಆತ್ಮ ಶ್ರೀಮಂತಿಕೆಯನ್ನ ಸದಾ ಕಾಲ ಎತ್ತಿ ಹಿಡಿತಾ ಇದ್ದಂತಹ ಒಂದು ಈ ಮಾನವೀಯತೆಯ ಔನ್ನತ್ಯವನ್ನ ನಾವು ಒಂದೊಂದು ಪ್ರಸಂಗದಲ್ಲೂ ಕಾಣ್ತೇವೆ. ಒಂದ್ಸಾರಿ ಹಿರಿಯೂರಿನಲ್ಲಿ ರಾಮೋತ್ಸವ ಆಗುತ್ತೆ, ಹಾಗೆ ರಾಮೋತ್ಸವ ಆದಾಗ ದೇವುಡು ಅವರ ರಾಮಾಯಣದ ಉಪನ್ಯಾಸ ಅತ್ಯಂತ ಮನೋಜ್ಞವಾದಂತಹ ಒಂದೊಂದು ಪ್ರಸಂಗನು ರಾಮಾಯಣದ ಒಂದೊಂದು ಪ್ರಸಂಗನ ಅವರ ಕೃತಿಗಳಲ್ಲೂ ನಾವು ಕಾಣಬಹುದು. ಅತ್ಯಂತ ಭಾವತನ್ಮಯತೆಯಿಂದ ನೀಡ್ತಾ ಇದ್ದಂತ ಉಪನ್ಯಾಸ ಮಾಲೆ ಅಲ್ಲಿ ಅವರು ಎಲ್ಲ ಸಭಿಕರು ಅದರಿಂದ ತುಂಬಾ ಪ್ರಭಾವಿತರಾಗಿ ಅಲ್ಲಿನ ಈ ದೈವಿಕತೆಯ ಕಾಂತಿಯನ್ನ ಹೇಗೆ ಅವರು ಮಿಂಚ್ತಾ ಇತ್ತು ಅವರಲ್ಲಿ ಅನ್ನೋದಕ್ಕೆ ಈ ಪ್ರಸಂಗ ಕೊಡ್ತಾ ಇದ್ದೀನಿ ನಾನು. ಅವರು ಮಾಧ್ಯಮಿಕ ಶಾಲಾ ಅಂದ್ರೆ ಮಿಡ್ಲ್ ಸ್ಕೂಲ್ ಹೆಡ್ ಮಾಸ್ಟರ್ ಒಬ್ರು ಅವ್ರನ್ನ ಬಹಳ ಗೌರವ ಭಕ್ತಿಯಿಂದ ನಮ್ಮ ಶಾಲೆಗೆ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಒಂದಷ್ಟು ಏನಾದ್ರೂ ಒಂದು ಒಳ್ಳೆ ಮಾತು ಹೇಳ್ಬೇಕು, ನೀವು ಬರೋದೇ ನಮ್ಮ ಶಾಲೆಗೆ ಒಂದು ಪುಣ್ಯ ಅಂತೆಲ್ಲ ಹೇಳಿ ಕೇಳ್ಕೊಳ್ತಾರೆ. ಆಗ ರಾಮೋತ್ಸವಕ್ಕೆ ಅಂತಾನೆ ಬಂದಿರುವ ಶಾಲೆಗೆ ನಾನು ಬರ್ತೀನಿ ಅಂತ ಹೇಳ್ತಾರೆ. ಹಾಗೆ ಬರೋಂತ ಸಂದರ್ಭದಲ್ಲಿ ಆ ದಿವಸ ಈ ಹೆಡ್ ಮಾಸ್ಟರ್ಗೆ ಬಹಳನೇ ಬರ್ತಾರಲ್ಲ ಅನ್ನೋ ಒಂದು ಉತ್ಸಾಹ, ಮತ್ತೆ ಅಂತವ್ರು ಬರೋದೇ ನಮ್ಮ ಶಾಲೆಗೆ ಒಂದು ಪುಣ್ಯ ಅನ್ನೋ ಒಂದು ಮನೋಭಾವ ಇದ್ರೂ ಸಹ ಥಟ್ ಅಂತ ಜ್ವರ ಬಂದು ಅವರನ್ನ ಮಲಗಿಸ್ಬಿಡುತ್ತೆ ಅನಿರೀಕ್ಷಿತವಾಗಿ. ದೇವಳೂರು ನನ್ಗೆ ಆಹ್ವಾನ ಕೊಟ್ಟಿದ್ದಾರಲ್ಲ ಅಂತ ಹೋಗ್ತಾ ಇದ್ದವರು ಕೃಷ್ಣ ಜಾತ್ರೆಗಳು ಜೊತೆಯಲ್ಲಿ ಇರ್ತಾರೆ, ಹೋಗ್ತಾ ಇದ್ದವರು ಅನಿರೀಕ್ಷಿತವಾಗಿ ಅವ್ರಿಗೆ ಗೊತ್ತಿಲ್ಲದೆ ಕೃಷ್ಣ ಶಾಸ್ತ್ರಿಗಳಿಗೆ ಗೊತ್ತಿಲ್ಲ ಈ ಮಾಸ್ಟರ್ ಮನೆ ಕಡೆಗೆ ತಿರುಗ್ತಾರೆ. ಯಾಕೆ ಇವರು ಹೆಡ್ ಮಾಸ್ಟರ್ ಮನೆ ಕಡೆ ತಿರುಗ್ತಾ ಇದ್ದಾರೆ, ಶಾಲೆ ಕಡೆ ಅಲ್ವಾ ಹೋಗ್ಬೇಕು ಅಂದಾಗ ನೀನ್ ಸುಮ್ನೆ ಬಾಪ ನನ್ ಜೊತೆಲಿ ಅಂತಾರೆ. ಹೋದ್ರೆ ಪೂರ ಏನ ತುಂಬಾ ಜ್ವರ ಮಲಗ್ಬಿಟ್ಟಿದ್ದಾರೆ, ಬರ್ಬೇಕು ಅಂತ ತುಂಬಾ ಆಸೆ ಇದ್ದೇಳಕ್ ಆಗ್ತಾ ಇಲ್ಲ. ಪಕ್ಕದಲ್ಲಿ ಕೂತ್ಕೊಂಡು ಅವ್ರು ಎಲ್ಲರನ್ನು ಮಾತಾಡಿಸ್ತಾ ಇದ್ರು, ಏನ್ ದೇವ್ರು ಚೆನ್ನಾಗಿದ್ದೀರಾ, ಅಷ್ಟು ಆತ್ಮೀಯತೆ ಒಂದೊಂದು ಜೀವದಲ್ಲೂ ಭಗವಂತನನ್ನ ಕಾಣುವಂತ ಒಂದು ಸಂಬೋಧನೆ. ಆ ಸಂಬೋಧನೆಯಲ್ಲಿ ನಮ್ಮಲ್ಲಿರೋ ದೇವರ ಹಾಗೆ ಎಚ್ಚೆತ್ಕೊಳ್ಬೇಕು ಆ ರೀತಿ. ಆಮೇಲೆ ಕೈ ಹಿಡ್ಕೊಂಡು ಅವರ ಕೈ ಹಿಡ್ಕೊಂಡು ಈ ರೀತಿ ಯೋಗ ಸಂಚಲನ ಶಕ್ತಿ ಸಂಚಲನ ಮಾಡೋದು ಬಹಳ ವಿಶೇಷವಾದ ಶಕ್ತಿ ಇದ್ದವರಿಗೆ ಮಾತ್ರ ಸಾಧ್ಯ. ಇದರಲ್ಲಿ ಅವರ ದೈವಿಕತೆಯ ಒಂದು ಹುಳನ್ನ ನಾವು ಈ ಪ್ರಸಂಗಗಳಲ್ಲಿ ಕಾಣ್ತೇವೆ. ಕೈ ಹಿಡ್ಕೊಂಡು ಎಷ್ಟು ಒಂದು ಎಷ್ಟೊತ್ತು ತಮ್ಮಷ್ಟಿಗೆ ತಾವೇ ಒಂದ್ ರೀತಿಯ ಆಂತರಿಕವಾದ ಪ್ರಾರ್ಥನೆಯನ್ನ ತಮ್ಮ ಅಂತರ್ಯಾಮಿಗೆ ಮಾಡಿ, ಇನ್ನ ನೀವು ಎಲ್ಲ ಸರಿ ಹೋಗುತ್ತೆ, ಎದ್ದೇಳಿ ಸ್ವಲ್ಪ ಬಿಸಿಯಾಗಿ ಕಾಫಿ ಕುಡಿ, ದೇವರು ಕುಡೀರಿ ಹೇಳಿ ಅಂತಾರೆ. ಇವರು ನಿಜವಾಗ್ಲೂ ಹಗುರಾಗಿ ಕೊಟ್ಟಿರುತ್ತೆ ಮೈಯೆಲ್ಲ ದೇವ್ರಿ ಅಷ್ಟು ಚೆನ್ನಾಗಿ. ಆಮೇಲೆ ನಡೀರಿ ಸಮಾರಂಭಕ್ಕೆ ಹೋಗೋಣ ಅಂತ ಕರ್ಕೊಂಡು, ಇದು ಪವಾಡ ಅಂತ ನೀವು ಭಾವಿಸ್ಬಾರ್ದು. ಆ ಅವರಲ್ಲಿ ಇದ್ದಂತ ಈ ಪವಾಡಕ್ಕಿಂತ ಉನ್ನತವಾದ ಇದು, ಅವರಲ್ಲಿ ಇದ್ದಂತಹ ಒಂದು ಆ ಅಪೇಕ್ಷೆ, ತೀವ್ರವಾದ ಅಪೇಕ್ಷೆ, ನಾನು ಇವರೊಂದಿಗೆ ಶಾಲೆಯಲ್ಲಿ ಇರಬೇಕು, ಇವರು ಶಾಲೆಗೆ ಬಂದಾಗ ನಾನು ಇವರನ್ನು ಸ್ವಾಗತಿಸಬೇಕು, ಈ ಸಮಾರಂಭದಲ್ಲಿ ಭಾಗವಹಿಸಬೇಕು, ಆ ತವಕ ಇದೆಯಲ್ಲ ಅದು ಜ್ವರ ತಡೆ ಹಿಡಿದಿದ್ರಿಂದ ಆ ತವಕ ಆ ಸಂತೋಷ ಅವರಿಗೆ ಚೆನ್ನಾಗಿ ಅದನ್ನ ಅವರು ಆ ಸಮಾರಂಭದಲ್ಲಿ ಭಾಗವಹಿಸೋದನ್ನು ಪಡ್ಕೊಂಡು ಅನ್ನೋ ಒಂದು ಉದಾರತೆ,
ಆ ದೈವಿಕವಾದ ರೀತಿಯಲ್ಲಿ ಅವರಿಗೆ ಮತ್ತೆ ಆರೋಗ್ಯ ಬರುವ ಹಾಗೆ ಮಾಡಿ ಮತ್ತೆ ಅವರ ಸಮಾರಂಭದಲ್ಲಿ ಭಾಗವಹಿಸಿ ತುಂಬಾ ಸಂತೋಷ ಪಡ್ತಾರೆ. ಅವರ ಮಕ್ಕಳೊಂದಿಗೆ ಮಾಡಿದಂತ ಸಂವಾದ ಇದನ್ನೆಲ್ಲ ಕೇಳಿ ಆಮೇಲೆ ಬಹಳ ಖ್ಯಾತ ಲೇಖಕರಾಗಿರುವಂತ ತಾರಾ ಸುಬ್ರಾವ್ ಅವರು ನಚಿಕೇತನ ವಿಷಯದಲ್ಲಿ ಬಹಳ ಅವರಿಗೆ ಮನಸ್ಸು ಹಿಡಿದ್ಬಿಟ್ಟಿರ್ತಾನೆ ಕಠೋಪನಿಷತ್ತನ್ನು. ಹಾಗೆ ಹಿಡಿದಿದ್ದಾಗ ಆ ಬಾಲಕನ ಆ ಒಂದು ವ್ಯಕ್ತಿತ್ವನ ನಾನು ಒಂದು ಕಾದಂಬರಿ ರೂಪದಲ್ಲಿ ಚಿತ್ರಿಸಬೇಕು ಅಂತ ಬರಿಬೇಕು ಅಂತ. ಆದರೆ ಅವರಿಗೆ ಧೈರ್ಯ ಇಲ್ಲ, ಅಯ್ಯೋ ಕಠೋಪನಿಷತ್ತಿನ ಒಂದು ಸಂವಾದ ಎಲ್ಲಿ ನಾನೆಲ್ಲಿ ಹೇಗ್ ಸಾಧ್ಯ ಅಂತ. ದೇವರು ಅವರ ಹತ್ರ ಇದನ್ನ ಪ್ರಸ್ತಾಪಿಸ್ತಾರೆ, ನಾನು ಬರಿಬೇಕು ಅಂತ ಬಹಳ ಆಸೆ, ಆದರೆ ಆ ಬಾಲಕ ನನ್ನನ್ನು ಹಿಡ್ಕೊಂಡು ಬಿಟ್ಟಿದ್ದಾನೆ, ಆದರೆ ನಾನು ಬರೆಯಕ್ ಸಾಧ್ಯ ಆಗ್ತಾ ಇಲ್ಲ ಅಂತ ಎತ್ತರದಲ್ಲಿ ನನ್ಗೆ ಯೋಚಿಸೋದು ಸಾಧ್ಯ. ಯಾಕೆ ಸಾಧ್ಯ ಇಲ್ಲ, ಯಾರ್ಯಾರ ಮೇಲೂ ಏನೇನು ಕಾದಂಬರಿಗಳು ಬರೀತಿ, ಇದರಲ್ಲೂ ಬರೆಯಕ್ ಸಾಧ್ಯ, ಅದಕ್ಕೆ ಸರಿಯಾಗಿ ನೀನ್ ಮನಸ್ಥಿತಿಯನ್ನು ಬೆಳೆಸ್ಕೋ, ಹೋಗು ಕಾಲು ತೊಡ್ಕೊಂಡ್ ಬಾ, ದೇವ್ರಿಗೆ ನಮಸ್ಕಾರ ಮಾಡು, ಆಮೇಲೆ ನಮ್ಗೆ ನಮಸ್ಕಾರ ಮಾಡ್ತಾರೆ. ಹಾಗೆ ನಮಸ್ಕಾರ ಮಾಡಿದಾಗ, ದೇವರಿಗೆ ನಮಸ್ಕರಿಸಿ ಇವರಿಗೆ ನಮಸ್ಕರಿಸಿದಾಗ ಅವರ ಶಿರಸ್ಸಿನ ಮೇಲೆ ಹಸ್ತ ಇಟ್ಟು ಹಸ್ತಮಸ್ತಕ ಸಂಯೋಗಾಯೈ ನಮಃ ಅಂತನೇ ಭಗವದ್ಗೀತೆನ ನಾವು ಸ್ತುತಿ ಮಾಡ್ತೀವಿ. ಹಾಗೆ ಇಟ್ಟು ಇನ್ನು ಒಂದು ತಿಂಗಳ ನೀನ್ ಬರೀತ್ಯ ಹೋಗು, ಅದೇ ರೀತಿಯ ಮನಸ್ಥಿತಿ, ಅದೇ ರೀತಿಯ ಅನುಕೂಲ ಅವರು ತಮ್ಮ ಮುನ್ನುಡಿಯಲ್ಲಿ ಬರ್ಕೊಂಡಿದ್ದಾರೆ. ಹೇಗೆ ನಮ್ಗೆ ದೇವುಡು ಅವರ ಕೃಪಾ ಪ್ರಸಾದದಿಂದ ನಾನು ಈ ಕೃತಿಯನ್ನ ರಚನೆ ಮಾಡಿದ್ದೇನೆ, ಬೆಳಕು ತಂದ ಬಾಲಕ ಮೂಡಿದ್ದು ಹೀಗೆ. ಆ ನಂತರ ಇನ್ನೊಂದು ದೊಡ್ಡ ಪ್ರಸಂಗ ನಾನು ಹೆಸರಿಸಬೇಕಾಗತ್ತೆ, ಅದು ಕೃಷ್ಣಶಾಸ್ತ್ರಿಗಳದ್ದೇ ಸ್ಮೃತಿಯಲ್ಲಿ ಬರುತ್ತೆ, ಪುಣ್ಯ ಸ್ಮೃತಿಯಲ್ಲಿ. ಇದು ಬಹಳ ವಿಶೇಷವಾದ ರೀತಿಯಲ್ಲಿ ಆ ಮಾನವೀಯತೆಯ ಔನ್ನತ್ಯ, ದೈವಿಕತೆಯ ಕಾಂತಿ ಮತ್ತು ಋಷಿತ್ವದ ಒಂದು ಹೊಳಹನ್ನ ಕೊಡುವಂತಹದ್ದು. ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ ಮೈಸೂರಿನಲ್ಲಿ ಎಲ್ಲಾ ಸಂಸ್ಕೃತ ವಿದ್ವಾಂಸರ ಒಂದು ಸಮ್ಮೇಳನ ನಡೆದಿರುತ್ತೆ. ಅಲ್ಲಿಗೆ ಮಹಾರಾಜರು ವಿಶೇಷ ಆಹ್ವಾನಿತರಾಗಿ ಬಂದಿರ್ತಾರೆ. ಆ ಎಲ್ಲ ಸಮಾರಂಭ ಇನ್ನೇನು ಆಗ್ತಾ ಇದೆ ಆಗಿದ ಮೇಲೆ ಕೃಷ್ಣಶಾಸ್ತ್ರಿಗಳು ಅಲ್ಲಿಗೆ ಅಕಸ್ಮಾತ್ ಆಗಿ ಬಂದು ದೇವಳವರನ್ನ ಕಾಣ್ತಾರೆ. ಓ ಸ್ವಾಮಿ, ತಾವೇನು ಇಲ್ಲೇ ಇದ್ದಾರೆ, ನೀನೇನಪ್ಪ ಇಲ್ಲಿ ಅಂತ ಅವ್ರು ಕೇಳ್ತಾರೆ. ಹೀಗೆ ಇಲ್ಲಿ ಟೀಚರ್ ಟ್ರೈನಿಂಗ್ಗೋಸ್ಕರ ಬಂದಿದ್ದೀನಿ ಅಂತ. ಹಾಗೆ ಪರಸ್ಪರ ಮಾತಾಡಿ ಆದ್ಮೇಲೆ ಸಮಾರಂಭ ಎಲ್ಲ ಮುಗಿದಿದೆ, ಅಷ್ಟು ದೊಡ್ಡ ವಿದ್ವಾಂಸರ ಸಮ್ಮೇಳನ, ಅಷ್ಟು ರೀತಿ ಎಲ್ಲ ರೀತಿ ಮಹಾರಾಜರಿಂದ ಎಲ್ಲ ರೀತಿಯ ಸನ್ಮಾನ ಆಗಿರುವಂತದ್ದು ಏನೂ ನಡೆದೇ ಇಲ್ಲ ಅನ್ನೋ ಹಾಗೆ, ನಡಿ ಹೋಗೋಣ, ಎಲ್ಲಿದ್ಯಾ ಎಲ್ಲಿ ಮಾಡಿದ್ಯಾರ ಕೊಠಡಿ ನಿಂದು ಅಂತ ಹೇಳಿ ನಜರ್ಬಾದ್ ಅಲ್ಲಿ ಇದೆ ಅಂತ ಇನ್ನಾಕಾಗುತ್ತೆ ಅಲ್ಲಿದೆ ಅಂತ. ಸರಿ ನಡಿ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾರೆ ಬಸ್ ಸ್ಟ್ಯಾಂಡ್ಗೆ, ಮೈಸೂರು ಬಸ್ ಸ್ಟ್ಯಾಂಡ್. ಅಲ್ಲಿ ತುಂಬಾ ವಾಯಕ್ಯಪ್ಪ ಏನು ನೋಡು, ಸೌತೆಕಾಯಿ ತುಂಬಾ ಎಳೆದಾಗ ಚೆನ್ನಾಗಿದೆ ತಗೊಳ್ಳೋಣ ಅಂತ ಸೌತೆಕಾಯಿ ತಗೊಂಡು, ಇದೆಲ್ಲ ಒಂದೊಂದು ಪ್ರಸಂಗ ತುಂಬಾ ವಿಶೇಷವಾದ್ದು, ಬಹಳ ಸಾಮಾನ್ಯವಾಗಿ ಕಾಣ್ಬೋದು ನಮಗೆ ಅಷ್ಟೇ. ಆ ಕೃಷ್ಣಶಾಸ್ತ್ರಿಗಳು ಎಷ್ಟೇ ವಿದ್ಯಾರ್ಥಿ, ಇವರು ಇಂಥ ದೊಡ್ಡ ವಿದ್ವಾಂಸರು, ಆದ್ರೆ ಚಂದ್ರಶೇಖರ ಶಾಸ್ತ್ರಿಗಳು ಅವ್ರ ತಂದೆಯವರು, ಅವ್ರ ಮೂಲಕ ಇವರನ್ನು ಕಂಡ್ರೆ ಅವರಿಗೆ ಬಹಳ ಆತ್ಮವಿಶ್ವಾಸ, ಬಹಳ ವಿಶ್ವಾಸ. ಹೇಳ್ತಾರೆ ಸೌತೆಕಾಯಿ ತಗೊಳ್ಳೋಣ ಅಂತ. ಕೃಷ್ಣಶಾಸ್ತ್ರಿಗಳು ವಿದ್ಯಾರ್ಥಿ ಇನ್ನು, ಅವರು ಏನು ಅಷ್ಟು ಅನುಕೂಲ ಇರಲ್ಲ, ಅದು ಒಂದು ಒಂದಷ್ಟು ಅವ್ರು ದುಡ್ಡು ಕೊಟ್ಬಿಟ್ಟು ಸೌತೆಕಾಯಿಗೆ, ಇವ್ರ ಪಾಪ ಅವರಿಗೂ ಕೊಡಿಸಿ ತಾವು ತಿಂತಾರೆ. ಆ ಬಸ್ ಬಂದ್ರೆ ಹೇಗ್, ಬಸ್ ಬಂತಲ್ಲ ಹೋಗೋಣ, ಇಲ್ಲ ಟಿಕೆಟ್ ದುಡ್ಡು ಇಲ್ಲ, ಟಿಕೆಟಿನ ದುಡ್ಡು ಇಲ್ಲ, ಸೌತೆಕಾಯಿಗೆ ಹೋಯ್ತು. ಅಷ್ಟು ದೊಡ್ಡ ವಿದ್ವಾಂಸರು ಹೇಳ್ತಾರೆ ನೋಡೋಣ ನಡ್ಕೊಂಡೆ ಹೋಗೋಣ, ಅದಕ್ಕೇನಾಯ್ತು. ಇದೆಲ್ಲ ತುಂಬಾ ಸಹಜವಾಗಿ ಹರಿಯುವಂತ ದೈವಿಕತೆಯ ಔನ್ನತ್ಯ, ಮಾನವೀಯತೆಯ ಔನ್ನತ್ಯ, ಋಷಿತ್ವದ ಭಾವ, ಇದು ಸಾಮಾನ್ಯವಾದ್ದಲ್ಲ. ನಡ್ಕೊಂಡು ಹೋಗ್ತಾ ಇರುವಾಗ ರಾಧಾಕೃಷ್ಣನ್ ಅವರ ಗುರುಗಳು ಅವರ ಔನ್ನತ್ಯ, ಅವರು ಪಾಠ ಮಾಡ್ತಾ ಇದ್ದ ರೀತಿ, ಇದನ್ನೆಲ್ಲ ಅವರ ವ್ಯಕ್ತಿತ್ವದ ಒಂದು ಔನ್ನತ್ಯ ಹೇಗೆ ಬರ್ತಾ ಇತ್ತು ಆ ಪ್ರಸಂಗದಲ್ಲೆಲ್ಲ. ಬರೀ ಪಾಠ ಮಾಡ್ತಾ ಇರ್ಲಿಲ್ಲ ಅವರು, ವ್ಯಕ್ತಿತ್ವದ ನಿಲುವಿನ ಮೂಲಕನೇ ಪಾಠ ಮಾಡ್ತಾ ಇದ್ರು ಅಂತ ಬೋಧೆ ಅದೆಲ್ಲ ಹೇಳ್ತಾ ಇರುವಾಗ ಅವರಿಗೆ ಬಹಳ ಆತ್ಮೀಯರಾದಂತ ಮಲ್ಲಾರಾಧ್ಯರು, ದೊಡ್ಡ ಅಧಿಕಾರದಲ್ಲಿ ಇದ್ದಂತವರು, ಅವ್ರ ಕಾರ್ ನಿಲ್ಲಿಸ್ತಾರೆ. ಏನ್ ಸ್ವಾಮಿ ನೀವಿಲ್ಲಿ ಅಂತ, ಬನ್ನಿ ಕೂತ್ಕೊಡಿ, ಈ ಬಿಸಿಲಲ್ಲಿ ಯಾಕೆ ನಡ್ಕೊಂಡು ಹೋಗ್ತಾ ಇದ್ದೀರಿ, ಬನ್ನಿ ಕರ್ಕೊಂಡು ಹೋಗ್ತೀನಿ. ಎಲ್ಲ ಹೋಗ್ಬೇಕು ಇವ್ರಿಗೆ ಗೊತ್ತಾಯ್ತು, ಇನ್ನು ಮಲ್ಲಾರಾಧ್ಯರ ಕಾರ್ನಲ್ಲಿ ಕೂತ್ರೆ
ಈ ಇಷ್ಟು ಮಹತ್ತರಾದ ವಿಷಯ ನನ್ನ ಗುರುಗಳ ಬಗ್ಗೆ ಏನು ಹೇಳ್ತಾ ಇದ್ದೀನಿ ಅದು ಅಲ್ಲಿಗೆ ನಿಲ್ಲುತ್ತೆ ಹೌದಾನೆ. ಅದರ ನಷ್ಟ ಅಲ್ಪ ಆ ಒಂದು ವಿನಿಯೋಗದ ಆ ಒಂದು ಆನಂದ ಅಲ್ಲಿಗೆ ನಿಲ್ಲುತ್ತೆ. ಅದಕ್ಕೆ ಹೇಳ್ತಾರೆ ಆಮೇಲೆ ಇವರದು ಅದ ಆ ರೀತಿ ಎಲ್ಲವೂ ಬಂದಿರೋ ಇದನ್ನ ಅವಕಾಶನ ನಾನು ಬಳಸ್ಕೋಬಾರ್ದು, ಅವರಷ್ಟಕ್ಕೆ ಅವ್ರು ಹೋಗ್ಲಿ, ಅವ್ರ ಕಾರ್ಯದೇನೋ ಎಷ್ಟೋ ಇರುತ್ತೆ, ಇಲ್ಲ ದೇವ್ರು ನೀವು ಹೋಗಿ, ಇಲ್ಲ ಇಲ್ಲಿ ನಾಲ್ಕೇ ಹೆಜ್ಜೆ, ನಾಲ್ಕು ಹೆಜ್ಜೆ ಇರಲ್ಲ ಅದು ಒಂದು ಕಿಲೋಮೀಟರ್ ಇರುತ್ತೆ, ಇಲ್ಲೇ ನಾಲ್ಕು ಹೆಜ್ಜೆ ನಾವು ಹೋಗ್ತೀವಿ ಪರವಾಗಿಲ್ಲ. ಅಲ್ಲ ಸ್ವಾಮಿ ನೀವು ಕೊಡಿಸಿದ್ದೇ ಅಧಿಕಾರ, ನೀವು ಕೊಡಿಸಿದ್ದೇ ಕಾರು, ಇದು ನಿಮ್ದೇ ಕಾರು ಬನ್ನಿ ಇರಬಹುದು, ಆದ್ರೆ ಅದು ನಿಮಗ್ ಬಂದ ಪಂಚಾಮೃತ, ನನಗ್ ಬಂದ ಪಂಚಾಮೃತ, ಈಗ ನಮ್ ಜೊತೆ ಅವನ ರೂಮ್ ಹೋಗ್ಬೋದು ಸಂತೋಷವಾಗಿ ಹೋಗ್ತಾ ಇದ್ದೀನಿ, ಹೋಗ್ಬನ್ನಿ ಹೋಗ್ಬನ್ನಿ ಹೊರಡ್ತಾರೆ. ಆಮೇಲೆ ಇವರು ಕೊಠಡಿಗೆ ಬಂದ್ರೆ ಇವ್ರು ಏನೂ ಇಲ್ಲ ಬರೀ ಒಂದು ಅನ್ನ ಮಾಡ್ಕೊಂಡಿದ್ದಾರೆ ಪಾಪ ವಿದ್ಯಾರ್ಥಿ ಒಂದಿಷ್ಟು ಬೇಲೆ ಎಲ್ಲ ಬೇಯಿಸಿ ತಮ್ಗಿಂತ ಅದನ್ನ ಹೇಗೆ ಬಳಸೋದು, ಏನಾದ್ರೂ ಸ್ವಲ್ಪ ತರಲೆ ಹೊರಗಿನಿಂದ. ಇವ್ರು ಬಹಳ ವೈದಿಕ ನಿಷ್ಠೆ ಇದ್ದಂತ ಮುಂತಂದವ್ರು ತಾನೆ, ಅದಕ್ಕೆ ಸಂಕೋಚ ಪಟ್ಕೊಂಡು ಕೇಳ್ತಾರೆ, ಇಲ್ಲ ತಗೊಂಬ ಅದೇನ್ ತರ್ತೀವೋ ತಗೊಂಬ, ಇಬ್ರು ಹಂಚ್ಕೊಂಡು ಊಟ ಮಾಡ್ತಾರೆ. ಆಮೇಲೆ ಒಂದು ಪ್ರಸಂಗ ಬರುತ್ತೆ, ಇದಿಷ್ಟು ಬಹಳ ಒಂದು ಅವರ ಒಂದು ಮಾನವೀಯತೆಯ ನಡತೆಯಲ್ಲಿ ಕಾಣಬರುವಂತ ಔನ್ನತಿ, ಆದರೆ ಇದು ಯೋಗಿಕವಾದ ದೈವಿಕವಾದಂತಹದ್ದು. ಅವ್ರು ಕೇಳ್ತಾರೆ ಜಡವಾದಂತ ವಸ್ತು ಚೈತನ್ಯ ಪಡ್ಕೊಳ್ಳಕ್ಕೆ ಸಾಧ್ಯನೇ, ಚೈತನ್ಯ ಇರುವಂತಹದ್ದು ಜಡವಾಗೋದಿಕ್ಕೆ ಸಾಧ್ಯನೇ, ಇದನ್ನ ನಿಮ್ಮಂತ ತಿಳಿದವರಿಂದಾನೆ ಕೇಳಬೇಕು ಅಂತ ಇವತ್ತು ಅನಿಸ್ತು. ಏನಾದ್ರು ಕೇಳು ಅನ್ನೋರು ಅದು ಇದು ಇಲ್ಲ, ಏನ್ ಬೇಕೋ ನಿಂಗೆ ಏನ್ ಬೇಕೋ ಕೇಳು, ನನಗೆ ಗೊತ್ತಿರೋ ಹೇಳ್ತೀನಿ ಅಂತ. ಅವ್ರಿಗೆ ಏನಾದ್ರೂ ಜ್ಞಾನ ಕೊಡ್ಬೇಕು ಪ್ರಸಾದ, ಅವಾಗ ಹೇಳ್ತಾರೆ ಇದು ಸಾಧ್ಯನೇ, ಜಡ ಚೈತನ್ಯ ಆಗೋದು ಚೈತನ್ಯ ಅದೇ ಅದು ಸಾಧ್ಯ, ಭಗವತ್ ಸಂಕಲ್ಪದಿಂದ ಜಡಾನೂ ಚೈತನ್ಯ ಆಗುತ್ತೆ, ಚೈತನ್ಯ ಜಡ ಆಗುತ್ತೆ, ಯೋಗಿಕ ಶಕ್ತಿಯಿಂದ ಜಡವು ಚೇತನೂ ಆಗುತ್ತೆ, ಚೇತನವು ಜಡ ಆಗುತ್ತೆ. ನನ್ ಹೇಗೂ ಇದು ನಮ್ ಗೊತ್ತಾಗ್ತಾ ಇಲ್ಲ, ನಂಬಕ್ ಆಗ್ತಾ ಇಲ್ಲ, ಕಣ್ಣು ಮುಚ್ಕೊ ನೀನು ನಾನು ಹೇಗೆ ತೆಗಿ ಅನ್ನೋವರೆಗೂ ತೆಗಿಬೇಡ ಅಂತ ಹೇಳ್ಬಿಟ್ಟು ಅವ್ರು ಬಾಗ್ಲಿಗೆ ಅಡ್ಡ ಇಟ್ಟಿದ್ದ ಕಲ್ಲನ್ನ ಇವ್ರ ಅಂಗೈ ಮೇಲೆ ಇಡ್ತಾರೆ, ಇವ್ರು ಕಣ್ಣು ಮುಚ್ಕೊಂಡೇ ಇರ್ತಾರೆ. ಆಮೇಲೆ ಇವರು ತಮ್ಮದೇ ಆದ ರೀತಿಯಲ್ಲಿ ಆ ಜಡ ಮತ್ತು ಚೇತನ, ಅದನ್ನು ವಿವರವಾಗಿ ಹೇಳುವಷ್ಟು ಕಾಲ ಅವಕಾಶ ಇಲ್ಲ, ಜಡ ಮತ್ತು ಚೇತನದ ವಿಶಿಷ್ಟತೆಯನ್ನು ಹೇಳ್ತಾ 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 ನೋಡು, ಈಗ ಶಕ್ತಿ ಸಂಚಲನದಿಂದ ಈ ಗುಂಡು ಸಂಚಲನವಾಗುತ್ತೆ, ಅವ್ರ ಅಂಗೈಯಲ್ಲಿ ಅದು ಚಲನೆಯಾದಂತ ಒಂದು ಅನುಭವ ಅವರಿಗೆ ಆಗುತ್ತೆ. ಆಮೇಲೆ ಮತ್ತೆ ಅದೇ ಸಂಚಲನ ನಿಂತು ಜಡವಾಗುತ್ತೆ. ಅದರಿಂದ ಯೋಗಿಕ ಶಕ್ತಿ ದೈವ ಶಕ್ತಿಗೆ ಇದು ಸಾಧ್ಯ, ಇದನ್ನ ನೀನು ಅರ್ಥ ಮಾಡ್ಕೊಂಡ್ರೆ ಇಡೀ ಸೃಷ್ಟಿಯಲ್ಲಿ ನೀನು ಈ ಪ್ರಸಂಗದ ರಹಸ್ಯವನ್ನ ನೀನು ಕಾಣಬಹುದು ಅಂತ ಹೇಳ್ತಾರೆ. ಆಮೇಲೆ ಇದು ಏನಪ್ಪ ಈ ದೇವನೂರಿನಲ್ಲಿ ಲಕ್ಷ್ಮೀಶ ಕವಿಯನ್ನ ಕುರಿತು ಇವರು ಮಾತಾಡುವಾಗ, ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತ ಅತ್ಯಂತ ಮನೋಜ್ಞವಾದಂತಹ ಕಾವ್ಯ, ಅದನ್ನು ಬಹಳ ತನ್ಮಯತೆಯಿಂದ ಭಕ್ತಿ ಎನ್ನೋದು ಅವರಿಗೆ ಮಹಾಭಾವವಾಗಿ ಉಕ್ಕಿ ಉಕ್ಕಿ ಹರಿತಾ ಇರ್ತಿತ್ತು ಹೇಳುವಾಗ, ಹಾಗೆ ಮಾಡು ಹಾಗೆ ಉಪನ್ಯಾಸ ಕೊಟ್ಟಾದ್ಮೇಲೆ ಲಕ್ಷ್ಮೀಶ ಕವಿಯನ್ನ ಕುರಿತು ಕೊಟ್ಟಾದ್ಮೇಲೆ ಲಕ್ಷ್ಮೀಕಾಂತ ಸ್ವಾಮಿಯ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ, ಅವೆಲ್ಲ ಸಾಹಿತಿಗಳು ಬಂದಿರ್ತಾರೆ, ಮಾರುತಿ ರಾಜರತ್ನಂ ಅವರೆಲ್ಲ, ಯಾಕೆಂದ್ರೆ ಅದು ಲಕ್ಷ್ಮೀಶ ಕವಿಯ ಜಯಂತಿಯ ಸಂದರ್ಭ. ಆದ್ರಿಂದ ಹಾಗೆ ಆ ಪಲ್ಲಕ್ಕಿ ಉತ್ಸವ ನಡೀತಾ ಇರುವಾಗ ಅದನ್ನ ತಾವೇ ಹೊತ್ಕೋಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಸ್ವಾಮಿಯನ್ನು ಸೇವೆ ಸಲ್ಲಿಸ್ಬೇಕು ಅಂತ. ಹಾಗೆ ಸಲ್ಲಿಸ್ತಾ ಇರುವಾಗ ಆ ಮಹಾಭಾವದ ಪೂರ ಇನ್ನೂ ಉತ್ಕಟವಾಗಿ ತುಂಬಾ ಸಮತೋಲನ ಹೋಗುತ್ತೆ, ಅಷ್ಟು ಇಡೀ ದೇಹ ಭಾವದಿಂದಾನೇ ಬೇರೆ ಆಗ್ತಾರೆ ಅಂತ ಒಂದು ಸ್ಥಿತಿಯನ್ನ ಮಾಸ್ತಿಯವ್ರು ನೋಡಿ ಅವ್ರನ್ನ ಸ್ವಲ್ಪ ಈ ಕಡೆ ಹೀಗಾರ ಮಾಡಿ ಕರೀರಿ ಅಂತ. ಆ ತನ್ಮಯತೆ, ಆ ದೈವಿಕ ಭಾವ, ಆ ಭಕ್ತಿಯ ಒಂದು ಉತ್ಕರ್ಷ, ಇದನ್ನ ಮಾಸ್ತಿಯವರು ನೋಡಿ ತುಂಬಾ ಆಶ್ಚರ್ಯ ಪಡ್ತಾರೆ, ಹೇಗೆ ಇದು ಸಾಧ್ಯ ಅಂತ ಒಂದು ತನ್ಮಯವಾದಂತ ಈ ವಿಲೀನ ಚತುಷ್ಟಯ ಅಂತ ಹೇಳ್ತೀವಿ.
ತನ್ಮಯವಾಗುವಂತದ್ದು ತಾದಾತ್ಮಕ್ಕೆ ಬರ್ತಲ್ಲ, ದೇಹ ಭಾವವನ್ನ ಅಳಿಸಿ ಬರ್ತಲ್ಲ, ಅದು ಬಹಳ ಶುದ್ಧವಾದ ಭಕ್ತಿಗೆ ಮಾತ್ರ ಸಾಧ್ಯ ಅಂತ ಹೇಳ್ಬಿಟ್ರು. ಅದಾದ ಮೇಲೆ ಈ ಋಷಿತ್ವದ ಪ್ರಕಾಶ ಯಾವ್ಯಾವ ಪ್ರಸಂಗದಲ್ಲಿ ಆಯ್ತು ಅಂತ ನಿಮಗೆ ಒಂದೆರಡು ಪ್ರಸಂಗದ ಮೂಲಕ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ಋಷಿ ಅಂದ್ರೆ ಯಾರು ಅಂತ ಮೊದಲು ಹೇಳ್ತಾರೆ ಅವರು ಉಪನಿಷತ್ತಿನ ಮುನ್ನುಡಿಯಲ್ಲಿ ಹೇಳ್ತಾರೆ. ಯಾರು ದಿವ್ಯತೆಯಲ್ಲಿ ಅತ್ಯಂತ ತುರಿಯ ಸ್ಥಿತಿಯಲ್ಲಿರುವಂತ ದಿವ್ಯತೆಯಲ್ಲಿ ವಿಲೀನವಾಗಬೇಕು ಅಂತ ಹೇಳಿ ನಿರಂತರವಾಗಿ ಸತತವಾಗಿ ದುಡಿತ ಆ ಒಂದು ವಿಲೀನ ಸ್ಥಿತಿಯಲ್ಲಿ ಐಕ್ಯವಾಗಿದ್ದಾರೋ ಆ ದಿವ್ಯಾನುಭೂತಿಯನ್ನ ಎಲ್ಲ ಲೋಕದ ಅದಕ್ಕೆ ಪಾತ್ರರಾದವರಿಗೆ ಅದನ್ನು ಹರಿಸ್ತಾರೋ ಅವರು ಋಷಿ, ಅವರೇ ಋಷಿ. ಮತ್ತು ಸೃಷ್ಟಿಯ ರಹಸ್ಯ, ಸೃಷ್ಟಿಕರ್ತನ ರಹಸ್ಯ ಮತ್ತು ಜೀವಿ, ಜೀವ ಜಗತ್ತು ಜಗತ್ತಿನ ಕರ್ತೃ, ಈ ಮೂರರ ರಹಸ್ಯವನ್ನ ಇಡೀ ಅತ್ಯಂತವಾಗಿ ಕಂಡು ಅದನ್ನ ತನ್ನ ಕಾವ್ಯಮಯವಾದಂತ ಋಷಿ ವಾಣಿಯಲ್ಲಿ ಹೇಳುವವನು ನಿಜವಾದ ಋಷಿ ಅಂತ ಹೇಳ್ತಾರೆ ಅವರು. ಬಾಳು ದೇವರು ಕೊಟ್ಟವರ ತನ್ನ ಹಿತ ಇತರರ ಹಿತ ಆಗುವ ಹಾಗೆ ಬದುಕನ್ನು ರೂಪಿಸಿಕೊಳ್ಳೋದೇ ದೇವತ್ವ ಋಷಿತ್ವ. ವೇದೇವರು ಹೇಳ್ತಾರೆ, ವೇದವ ನೋದಬೇಕು, ಓದಿ ಅದ ನಾದಬೇಕು, ನಾಡಲಿಕ್ಕೆ ಓಂಕಾರ ನಾದಬೇಕು. ಓಂಕಾರನಾದ ಧ್ಯಾನ, ಉದ್ಗೀತ ಪ್ರಣವ ಧ್ಯಾನ. ಯಜ್ಞವಲ್ಕ್ಯ ನಾಟಕದ ಮುನ್ನುಡಿಯಲ್ಲಿ ಮಾತು ಹೇಳ್ತಾರೆ ದೇವರವರು, ಮನಸ್ಸು ಮಾವಿನ ಹಾಗೆ ಕಸಿಯಾಗಿದ್ದಾಗ ಒಗರಾಗಿರುತ್ತೆ, ಕಾಯಾದಾಗ ಹುಳಿ ಆಗುತ್ತೆ, ಹಣ್ಣಾದಾಗ ಸಿಹಿ ಆಗುತ್ತೆ. ಅದೇ ರೀತಿ ಮನಸ್ಸು ತಾಮಸು ಆಗಿದ್ರೆ ಒಗರಾಗುತ್ತೆ, ರಾಜಸ್ಸು ಆಗಿದ್ರೆ ಹುಳಿ ಆಗುತ್ತೆ, ಸಾತ್ವಿಕವಾದಾಗ ಸಿಹಿ ತಾನೇ ಬರುತ್ತೆ. ಈಗೆಲ್ಲ ಮಾತಾಡಬೇಕಾದ್ರೆ ಎಷ್ಟು ಪರಿಪಕ್ವತೆ ಇರ್ಬೇಕಲ್ವೇ. ಆಮೇಲೆ ಯಾಜ್ಞವಲ್ಕ ನಾಟಕದಲ್ಲಿ ಹೇಳ್ತಾರೆ ತಪಸ್ಸು ಅಂದ್ರೆ ಏನು ಅಂತ. ನಮ್ ಸುತ್ತಮುತ್ತ ಪೃಥ್ವಿ ಜಲ ಅಗ್ನಿ ಈ ಮಿಶ್ರಿತವಾಗಿ ಪ್ರಾಣ ಶಕ್ತಿ ಸಂಚಾರ ಆಗ್ತಾ ಇದೆ. ಯಾವಾಗ ಈ ಪ್ರಾಣ ಶಕ್ತಿ ಅಂತರಿಕ್ಷದಲ್ಲಿ ಇದೆಲ್ಲದರಿಂದ ಇದನ್ನೆಲ್ಲ ಮೀರಿ ತನ್ನದೇ ಆದಂತ ಒಂದು ನೆಲೆಯಲ್ಲಿರುತ್ತೆ ಅಂತರಿಕ್ಷದಲ್ಲಿ ಶುದ್ಧ ಪ್ರಾಣ, ಆ ಶುದ್ಧ ಪ್ರಾಣವನ್ನ ಉಪಾಸನೆ ಮಾಡಿ ಅದನ್ನ ತಮ್ಮ ಸಂಪತ್ತಾಗಿ ಮಾಡಿಕೊಂಡಂತಹ ಪ್ರಾಣಸಿದ್ಧರು ಆ ಅಂತ ಒಂದು ತಪಸ್ಸು, ಅದನ್ನ ತಪಸ್ಸು ಅಂತಾರೆ. ಆ ಸಿದ್ಧಿಗೆ ತಪಸ್ಸು, ಆ ಪ್ರಾಣಶಕ್ತಿಯನ್ನ ಅಣೆಕಟ್ಟು ಹಾಕಿ ತಮ್ಮ ಸಾಧನೆಯ ನಾಲೆಗಳಿಂದ ಸೃಷ್ಟಿಸಿ ತಮ್ಮ ಆತ್ಮ ಸಾಮರ್ಥ್ಯದ ಮೂಲಕ ಎಲ್ಲ ಜೀವಿಗಳಿಗೆ ಹರಿಸ್ತಾರಲ್ಲ, ಆ ಬೆಳಕಿನ ಹೊಳೆಯನ್ನು ಹರಿಸ್ತಾರಲ್ಲ, ಅದು ನಿಜವಾದ ತಪಸ್ಸು. ಇಂದಾಂಡದ ಜೀವಾತ್ಮ ಬ್ರಹ್ಮಾಂಡದ ವಿಶ್ವಾತ್ಮನಲ್ಲಿ ಏಕಿ ಬಯಸೋದೇ ನಿಜವಾದ ತಪಸ್ಸು. ಮಹಾಬ್ರಾಹ್ಮಣರ ಮುನ್ನುಡಿಯಲ್ಲಿ 1926-46 ಅವರು ನಡೆಸಿದಂತ ಮಹತ್ತರವಾದ ಗಾಯತ್ರಿ ತಾಯಿ ಉಪಾಸನೆ, ಅದನ್ನ ತಮ್ಮ ಆತ್ಮೀಯರೊಂದಿಗೆ ಅದನ್ನ ಆ ಅನುಭವವನ್ನ ಹೇಳುವಾಗ ಆ ವಿಲೀನತೆಯನ್ನ ಕಂಡವರು ಎಷ್ಟು ಪುಣ್ಯವಂತರು. ಆ ಗಾಯತ್ರಿ ಉಪಾಸನೆಯ 20 ವರ್ಷಗಳ ನಿರಂತರ ಉಪಾಸನೆ, ಆ ದಿವ್ಯಾನುಭೂತಿ, ಅದನ್ನ ತಮ್ಮ ಬರವಣಿಗೆಯಲ್ಲಿ ತಮ್ಮ ಸ್ವಾನುಭವ ಅದನ್ನ ಹೇಳ್ಕೊಂಡಿದ್ದಾರೆ. ಕೆಲವು ನನ್ನ ಬರವಣಿಗೆಯಲ್ಲಿ ಕಾಣೋದು ಕೆಲವು ಸ್ವಾನುಭವ, ಕೆಲವು ಬರೆಯುತ್ತಿದ್ದಾಗ ತಾನಾಗೆ ಬಂದಿದ್ದು. ಈ ರುದ್ರನ ದರ್ಶನ, ದೇವತೆಗಳೊಂದಿಗೆ ಸಂವಾದ, ಇದೆಲ್ಲ ಸ್ವಾನುಭವ. ಮನದ ಮೂಸೆಯಲ್ಲಿ ಗುರುಕೃಪೆಯಿಂದ ಬಂದದ್ದನ್ನ ಕರಗಿಸಿ ಎರಕ ಹೊಯ್ದು ಆಕಾರ ನೀಡಿ ಅದೇ ತಪಸ್ಸು, ಅದೇ ಆರಾಧನೆ, ಅದೇ ಉಪಾಸನೆ. ನನ್ನ ಬದುಕಿನಲ್ಲಿ ಅದೇ ಮಹತ್ತರವಾದ ಉಪಾಸನೆ. ಅಸ್ತಿಷ್ಟದ ಶಾಂಗುಲಂ ಪುರುಷ ಸೂಕ್ತದ ಮಾತು ಅವರಿಗೆ ತುಂಬಾ ಪ್ರಿಯವಾಗಿತ್ತು. ದೇಹ ಭಾವದಿಂದ ಆಚೆ ಇರುವಂತ ಈ ಪ್ರಕಾಶ ವಲಯ ಅದೇ ಅಮೃತ ಕಂಡ, ಅದೇ ಉನ್ಮನಿ ಯೋಗ.
ಮನೋನ್ಮನೀತ ತಾಯಿ ಲಲಿತಾ ಪರಮೇಶ್ವರಿಯನ್ನ ನಾವು ಅರ್ಚನೆ ಮಾಡ್ತೀವಿ. ಮನ ಉನ್ಮನಿ, ಮನಸ್ಸಿಗೆ ಉನ್ಮನಿ ಸ್ಥಿತಿಯನ್ನ, ಅಂದ್ರೆ ತುರಿಯದಲ್ಲಿ ವಿಲೀನವಾಗುವಂತ ಒಂದು ಉನ್ಮನಿ ಸ್ಥಿತಿಯನ್ನ ಕೊಡುವಂತ ಆ ಉನ್ಮನಿ ಯೋಗ ಇದೆಯಲ್ಲ, ಅದು ನೇತ್ರೇಯ ಉನ್ಮೇಷ ನಿಮಿಷ ಮುಕ್ತಿ ವಾಯುರ್ಯಯ ಪೂರಕ ರೇಚಕ ಮುಕ್ತ ಮನಃ ಸಂಕಲ್ಪ ವಿಕಲ್ಪ ಶೂನ್ಯಂ ಮನೋನ್ಮಣಿ ಯಾ ಮೈ ಸನ್ನಿಧತ್ತ. ಅಂತ ಸ್ಥಿತಿ ಅದು, ಅಂತ ಒಂದು ಸ್ಥಿತಿಯನ್ನ ಅನುಭವಿಸಿದ 20 ವರ್ಷಗಳ ನಿರಂತರ ಸಾಧನೆಯಿಂದ ಅನುಭವಿಸಿದ ಮಹಾನುಭಾವರು. ಅವರ ಗುರುಗಳಾಗಿದ್ದಂತ ಮಹಾಮಹೋಪಾಧ್ಯಾಯ ವೈದ್ಯನಾಥ ಶಾಸ್ತ್ರಿಯವರು ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ನಿನಗೆ ಅವರಿವರು ಮಂತ್ರೋಪದೇಶ ಕೊಟ್ರೆ ಆಗಲ್ಲಪ್ಪ. 1928ರಲ್ಲಿ ಅವರು ಇದನ್ನ ಆಡಿದ್ದು. ನೀನು ದತ್ತ ಸಾಮಯಾಚಾರಿಕ ದತ್ತಾತ್ರೇಯ ಪಂಥದವನು. ಸಾಮಯಾಚಾರಿಕ ಪಂಥ ಅಂತ ಹೇಳಿದ್ರೆ ಶ್ರೀ ವಿದ್ಯಾ ಉಪಾಸನೆಯಲ್ಲಿ ಕೌಲ ಪಂಥ ಸಾಮಯಾಚಾರ ಪಂಥ ಅಂತ ಎರಡಿದೆ ಉಪಾಸನೆಯಲ್ಲಿ. ಸಾಮಯಾಚಾರ ಪಂಥದವರಿಗೆ ಭಗವದ್ ಐಕ್ಯ ಬಿಟ್ರೆ ಇನ್ನೇನು ಬೇಕಾಗುವುದಿಲ್ಲ. ಕೌಲ ಪಂಥದಲ್ಲಿ ಸಿದ್ಧಿ ಪ್ರದಾನ ಉಂಟು. ಆದ್ರಿಂದ ಇಲ್ಲಿ ಗುರುಗಳು ಹೇಳ್ತಾರೆ, ನೀನು ಸಾಮಯಾಚಾರಿಕ ದತ್ತಾತ್ರೇಯ ಪಂಥದವನು, ನಿನಗೆ ಯಾರು ಉಪದೇಶ ಕೊಟ್ಟರು ಸರಿ ಹೋಗೋದಿಲ್ಲ, ದತ್ತಾತ್ರೇಯರೇ ಬರಬೇಕು. ಅದರಿಂದಾಗಿಯೇ ಭಗವತ್ಪಾದ ಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳು ಅವರಿಗೆ ಮಂತ್ರ ದೀಕ್ಷೆ ಕೊಟ್ಟಿದ್ದು. ಆ ಅವಧೂತ ಭಾವದಲ್ಲಿ ಇದ್ದಂತ ಮಹಾನುಭಾವರು ಉತ್ತಂಗಿ ಚನ್ನಪ್ಪನವರು ಬರೋದನ್ನ ಆಹ್ವಾನಿಸ್ಬಿಡ್ತಾರೆ. ಇವರು ಉತ್ತಂಗಿ ಚನ್ನಪ್ಪನವರು ಕ್ರೈಸ್ತ ಧರ್ಮೀಯರು, ಅವರನ್ನ ಆಹ್ವಾನಿಸ್ಬಿಡ್ತಾರೆ ಮನೆಗೆ ಬರಬೇಕು ಅಂತ. ಆಮೇಲೆ ಸ್ವಲ್ಪ ಸಂದಿಗ್ಧ ಬರುತ್ತೆ ಮನಸ್ಸಿಗೆ, ಅವರು ಕ್ರೈಸ್ತ ಧರ್ಮಾನುಯಾಯಿಗಳು, ನಾನು ಈ ಕರೆದ್ಮೇಲೆ ಅವ್ರಿಗೆ ನಾನು ಎಲ್ಲ ರೀತಿಯ ಆದರ ಆತಿಥ್ಯ ಎಲ್ಲ ಮಾಡಬೇಕು, ಹೇಗೆ ಮಾಡೋದು? ಅದನ್ನ ಗುರುಗಳನ್ನೇ ಕೇಳ್ತಾರೆ. ಮಹಾನ್ ಗುರು ಮಾತ್ರ ನಾನು ಹೇಳ್ತೀನಿ, ಆ ಕಾಲದಲ್ಲಿ ಅಂತ ಒಂದು ವಿಶಾಲವಾದಂತ ದೃಷ್ಟಿಯಿಂದ ಅದನ್ನ ಕಂಡವ್ರು ಯಾಕೆ ಯೋಚನೆ ಮಾಡ್ತೀನಿ ನೀನು? ಸಾಕ್ಷಾತ್ ಯೇಸುನೇ ಬಂದ ಅಂತ ಆದರ ಮಾಡು, ಸತ್ಕಾರ ಮಾಡು. ಇದು ಹೇಳ್ಬೇಕಾದ್ರೆ ಬಹಳ ವಿಶಾಲವಾದ ಮನೋಧರ್ಮ ಇರ್ಬೇಕು, ಅದು ವೈದಿಕ ನಿಷ್ಠರು ಅವರು ಬೇರೆ. ಅದೇ ರೀತಿ ಪಾದ ಮಣೆ ಹಾಕಿ ಪಾದ ತೊಳೆದು ಅವರನ್ನು ಒಳಗೆ ಕರೆದು ಎಲ್ಲ ರೀತಿಯಲ್ಲಿ ಒಂದು ದೈವಿ ಭಾವದಲ್ಲಿ ಊರಿಸಿ ಆ ಸಂತರ್ಪಣೆಯ ಆರೋಗಣೆಯನ್ನ ಪತ್ನಿ ಸಮೇತರಾಗಿ ಮಾಡೋದು. ಗೌರಮ್ಮನವರು ನಿಜವಾದ ಗೌರವಾನ್ವಿತ ಗೌರಮ್ಮನೇ. ಗುರುಗಳಿರ್ಬೋದು, ಅವ್ರಿಗೂ ಇರ್ಬೋದು, ಆದರೆ ಇವರು ಅದನ್ನ ಆ ಒಂದು ಸಹ ದೃಷ್ಟಿ ಸಹ ಮನೋಧರ್ಮ ಸಹ ಧರ್ಮಿಣಿ ಅನ್ನೋದನ್ನ ಎಷ್ಟು ಕಡೆ ಅವರು ತೋರಿಸಿದ್ದಾರೆ ಅಂದ್ರೆ ಅಷ್ಟು ಕಡೆ ತೋರಿಸಿದ್ದಾರೆ. ನಾವು ಗಿಡದ ತುಂಬಾ ಹೂ ಅರಳಿದಾಗ ನೋಡಿ ಸಂತೋಷ ಪಡ್ತೇವೆ, ಮರ ತುಂಬಾ ಹಣ್ಣು ಬಿಟ್ಟಾಗ ನೋಡಿ ಸಂತೋಷ ಪಡ್ತೇವೆ, ಅದನ್ನ ಸರಿದು ಆನಂದಿಸ್ತೇವೆ. ಆದರೆ ನಿರಂತರವಾಗಿ ಸತತವಾಗಿ ಅದಕ್ಕೆಲ್ಲ ಚೈತನ್ಯ ಧಾರೆಯನ್ನ ಹರಿಸಿ ಹಾಗೆ ಹೂ ಅರಳಿಸಿ ಹಣ್ಣನ್ನ ಪರಿಪಕ್ವ ಮಾಡಿದಂತಹ ಮಣ್ಣಿನಾಳದಲ್ಲಿ ಮರೆಯಾಗಿರುವ ತಾಯಿ ಬೇರನ್ನ ನಮಿಸುವವರು ಯಾರು? ಗೌರಮ್ಮನವರು ಅಂತ ತಾಯಿ ಬೇರು ನಿಜವಾಗಿ. ಅಷ್ಟು ಸಹಕರ್ತಿ ಆ ಉದ್ದಂಗಿ ಚನ್ನಪ್ಪನವರನ್ನ ಅಷ್ಟು ಆಧರಿಸಿ ಆ ರೀತಿಯ ಒಂದು ದೈವಿ ಭಾವದಲ್ಲಿ ಅವರನ್ನ ಸತ್ಕರಿಸೋದು. ಆ ಗುರು ಶ್ರೇಷ್ಠ, ಸಾಧರ್ಮಿಣಿಯ ಶ್ರೇಷ್ಠ, ಇವರು ಶ್ರೇಷ್ಠ, ಇಂಥ ಒಂದು ಋಷಿ ಭಾವನೆಯಲ್ಲಿ ದತ್ತಾತ್ರೇಯ ಸ್ವಾಮಿ ತ್ರಿಪುರಾರಾಸ್ತಿ ಅದನ್ನ ಉಪದೇಶ ಮಾಡುವಾಗ ಆ ಮೂರು ಧಾರೆಗಳಲ್ಲಿ ಹರಿದಿದ್ದನ್ನ ತುಂಬಾ ಸೊಗಸಾಗಿ ಆ ಬೋಧೆಯಲ್ಲಿ ನಾವು ಕಾಣಬೇಕು. ದತ್ತಾತ್ರೇಯ ಸ್ವಾಮಿ ಆ ಮೂರು ಮುಖ ಇದೆಯಲ್ಲ, ಒಂದು ಮಾತೃ ಸ್ವರೂಪ, ಒಂದು ಗುರು ಸ್ವರೂಪ, ಒಂದು ದೈವ ಸ್ವರೂಪ. ಆ ಮೂರು ಸ್ವರೂಪಗಳಲ್ಲಿ ಈ ಹರಿವು ಹರಿದಿರೋದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿದರೆ ದೇವರು ಅವರ ಜೀವನದಲ್ಲಿ ಈ ದತ್ತಾತ್ರೇಯ ಸ್ವಾಮಿಯ ಈ ಮೂರು ಹರಿವುಗಳನ್ನ ನಾವು ಕಾಣಬಹುದು. ತ್ರಿಪುರಾದಿಯ ಮೂರು ಹರಿವುಗಳನ್ನ ಕಾಣಬಹುದು. ಅದಷ್ಟನ್ನೆಲ್ಲ ವಿವರಿಸುವಷ್ಟು ಸಮಯ ಕಾಲಾವಕಾಶ ಇಲ್ಲ, ಆದ್ರೆ ಇಷ್ಟು ಮಾತ್ರ ನಾನು ನಿಮಗೆ ಹೇಳ್ತೀನಿ. ಆ ಮೂರು ಧಾರೆ ಗಾಯತ್ರಿ ಮಂತ್ರ ರೂಪಿಣಿ, ಸಾವಿತ್ರಿ ತೇಜೋ ರೂಪಿಣಿ, ಸರಸ್ವತಿ ರಸವತಿ, ಸಾರವತಿ ಜ್ಯೋತಿಷ್ಮತಿ. ಆ ಮೂರು ಸ್ವರೂಪಗಳಲ್ಲಿ ಅವರ ಪ್ರಜ್ಞೆಯಲ್ಲಿ ಹರಿದಿರುವುದನ್ನು ನಾವು ಕಾಣ್ತೇವೆ.
ಕಾದಂಬರಿ ತ್ರಯದಲ್ಲಿ ನಹುಷ ಮಹಾಕ್ಷತ್ರಿಯ ಅವನು ಎಂಥ ಕ್ಷಾತ್ರ ಅವನು, ಇಂದ್ರ ಪದವಿಯನ್ನು ಮೀರಿ ಋಷಿ ಭಾವದಲ್ಲಿ ನಿಲ್ಲುವಂತ ಕ್ಷಾತ್ರ, ಆಂತರಿಕ ಆಮೇಶಗಳನ್ನ ಗೆದ್ದ ಮಹಾಕ್ಷತ್ರಿಯ ಅವನು. ಅದಾದ ನಂತರ ಬರುವಂತ ವಿಶ್ವಾಮಿತ್ರರು ನಿಜವಾದ ಬ್ರಾಹ್ಮಣ್ಯದ ಮಹತ್ತನ್ನ ಸಾಧಿಸಿದಂತಹ ಸಿದ್ಧಿಸಿಕೊಂಡಂತವರು. ಮಹಾದರ್ಶನದಲ್ಲಿ ಉಪನಿಷತ್ತಿನ ಎಲ್ಲ ತತ್ವಗಳ ವೇದ ದರ್ಶನವನ್ನು ಎಷ್ಟು ವ್ಯಾಪ್ತವಾಗಿ ಎಷ್ಟು ವಿಸ್ತೃತವಾಗಿ ಅದನ್ನ ಕಾಣಬಹುದು, ಆ ಮಹಾದರ್ಶನದ ಮಹತ್ತನ್ನ ಯಾಜ್ಞವಲ್ಕರ ಮೂಲಕ ನಮಗೆ ಕಾಣಿಸಿದ್ರು. ಇದು ಮೂರು ಧಾರೆ. ಅದಾದ ನಂತರ ವ್ಯಕ್ತಿತ್ವದಲ್ಲಿ ಮಾನವೀಯತೆ ಇತ್ತು, ದೈವಿಕತೆ ಇತ್ತು, ಋಷಿತ್ವ ಇತ್ತು. ವಾಕಿನಲ್ಲಿ ಮಾನವ ವಾಣಿ ಇತ್ತು, ಋಷಿ ವಾಣಿ ಇತ್ತು, ದೈವ ವಾಣಿ ಇತ್ತು. ಲೋಕತ್ರಯ ಮಾನವ ಲೋಕ ಋಷಿ ಲೋಕ ದೈವ ಲೋಕವನ್ನು ಸಂಗಮಿಸಿದಂತವರು ದರ್ಶನತ್ರಯದಲ್ಲಿ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಅದ್ವೈತ ಮೂರು ದರ್ಶನಗಳ ಸಾರವನ್ನು ನಾವು ಕಾಣ್ತೇವೆ. ಆದರೆ ನಮ್ಗೆ ಆದ ನಷ್ಟ ಅಂದ್ರೆ ಭಗವತ್ಪಾದರನ್ನು ಕುರಿತಂತಹ ಮಹಾ ಸನ್ಯಾಸಿ ಅವರಿಂದ ಮೂಡಿ ಬರದೇ ಇರುವಂತಹ ಅವಕಾಶ ಇಲ್ಲದೆ ಇರುವಂತಹದ್ದು. ಆಮೇಲೆ ಪಾದ ಪ್ರಣಾಮ ಮಾಡ್ತೀವಲ್ಲ, ಅದ್ರ ವೈಶಿಷ್ಟ್ಯನ ಕೇಳಿದಾಗ ಹೇಳ್ತಾರೆ ಶಂಕರ ಜಯಂತಿ ಸಮಯದಲ್ಲಿ. ಇದನ್ನ ಅವರು ಯಾರೋ ಸಭಿಕರು ಕೇಳ್ತಾರೆ, ಪಾದ ಪ್ರಣಾಮ ಮಾಡೋದ್ರ ಉದ್ದೇಶ ಏನು ಅಂತ. ಅವಾಗ ತುಂಬಾ ಚೆನ್ನಾಗಿ ಅದನ್ನ ವಿವರಣೆ ಮಾಡ್ತಾರೆ. ನಾನು ಒಂದೆರಡೇ ಮಾತಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ, ಅದು ತುಂಬಾ ವಿವರವಾಗಿದೆ. ಯಾವಾಗ ಸಾಧನೆಯಿಂದ ನಮ್ಮಲ್ಲಿ ಒಂದು ಯೋಗಿಕ ಶಕ್ತಿ ನಮ್ಮಲ್ಲಿ ಸಂಗ್ರಹಿತವಾಗುತ್ತೋ ಅದು ಸದಾ ಕಾಲ ನಮ್ಮ ಹಸ್ತದ ಮೂಲಕ ನಮ್ಮ ಪಾದದ ಬೆರಳುಗಳ ಮೂಲಕ ನಿರಂತರವಾಗಿ ತುಂಬಾ ತೀವ್ರವಾಗಿ ಹರಿತಾ ಇರುತ್ತೆ. ಯಾವಾಗ ಅದನ್ನು ಏಕತ್ರಗೊಳಿಸ್ತೀವಿ, ಗೊಳಿಸಿದಾಗ ಆ ಶಕ್ತಿ ಸಂಚಲನವನ್ನ ನಾವು ಇನ್ನೊಬ್ಬರಿಗೂ ಕೊಡಬಹುದು ಅಂತ ಇದನ್ನ ವೇದ ವಾಗ್ಮಯದಲ್ಲೂ ಹೇಳ್ತಾರೆ. ಶಕ್ತಿ ದೀಕ್ಷಾ ಅಂದ್ರೆ ಶಕ್ತಿಯನ್ನ ಕೊಡೋ, ಸಂಚಲನ ಮಾಡೋ, ತಮ್ಮ ಶಕ್ತಿಯನ್ನ ಅವರಿಗೆ ಪ್ರದಾನ ಮಾಡೋದು. ಆಮೇಲೆ ಮಾಂತ್ರಿ ದೀಕ್ಷಾ ಮಂತ್ರದ ಮೂಲಕ ಅವರಿಗೆ ಶಕ್ತಿಯನ್ನು ಕೊಡುವಂತದ್ದು. ಆಮೇಲೆ ಶಾಂಭವಿ ದೀಕ್ಷಾ, ಅಲ್ಲಿ ಅವನ ಉಪಸ್ಥಿತಿ ಇಲ್ಲದೆ ಇದ್ರೂ ಎಲ್ಲಿಂದ ಬೇಕಾದ್ರೂ ಶಿಷ್ಯನಿಗೆ ಶಕ್ತಿಯನ್ನ ಪ್ರದಾನ ಮಾಡಬಹುದು. ಕಲಾ ದೀಕ್ಷಾ, ಚಾಂದೋಗ್ಯ ಉಪನಿಷತ್ ಹೇಳುತ್ತೆ ಮಾನವನಲ್ಲಿ 16 ಕಲೆಗಳಿವೆ ಅಂತ. ಆ 16 ಕಲೆಗಳಲ್ಲಿ ಅವನು ಸಿದ್ಧಿ ಪಡ್ಕೊಂಡಿದ್ದನ್ನ ಅವನಿಗೆ ಎಷ್ಟು ಸಾಧ್ಯನೋ ಅಷ್ಟು ಕಲಾ ಸಿದ್ಧಿಯನ್ನ ಅನುಗ್ರಹಿಸ್ತಾರೆ. ಈ ಹಸ್ತದ ಮೂಲಕ ಮತ್ತು ಪಾದಕ್ಕೆ ಪ್ರಣಾಮ ಮಾಡಿದಾಗ ಉಂಗುಷ್ಟದಿಂದ ಅವರಿಗೆ ಅದು ಹರಿದು ಬರುತ್ತೆ. ಪರಮಹಂಸರು ಉಂಗುಷ್ಟ ಸ್ಪರ್ಶದಿಂದ ಎಷ್ಟೋ ಜನರಿಗೆ ಜಾಗೃತಿ ನೀಡಿದಂತ ಮಹಾನುಭಾವರು. ಮಹಾತ್ಮರೆಲ್ಲ ಹಾಗೇನೆ, ಅವರು ಅದನ್ನು ಹೇಳ್ತಾರೆ. ಆ ರೀತಿ ಶಕ್ತಿ ಸಂಚಯನ ಇಲ್ದೆ ಇರೋರು ಪ್ರಣಾಮ ಮಾಡಿದ್ರೆ ಆ ಪ್ರಣಾಮ ಮಾಡಿಸ್ಕೊಂಡವನಿಗೂ ತೊಡಕು, ಮಾಡಿದವನಿಗೂ ತೊಡಕು, ಅದನ್ನು ಹೇಳ್ತಾರೆ. ಆಮೇಲೆ ಬುದ್ಧಿನೇ ಪ್ರಧಾನವಾಗಿ ನೀನ್ ಮಾತಾಡಿದಾಗ ಅದು ಸಾಮಾನ್ಯವಾದ ಧ್ವನಿ ಆಗುತ್ತಪ್ಪ, ಭಾವ ಸಮನ್ವಯಿತವಾಗಿ ನೀನ್ ಮಾತಾಡಿದಾಗ ಮೈಕ್ನ ಧ್ವನಿ ಆಗುತ್ತೆ, ಆತ್ಮ ಸಮನ್ವಯಿತವಾಗಿ ನೀನ್ ಮಾತಾಡಿದಾಗ ಅದು ರೇಡಿಯೋ ಧ್ವನಿ ಆಗುತ್ತೆ. ಎಷ್ಟು ಚೆನ್ನಾಗಿ ಎಷ್ಟು ಸರಳವಾಗಿ ಇಂಥ ಮಾತುಗಳನ್ನ ಆಡಿ ಸಂದೇಹ ವಂದನೆ ಗಾಯತ್ರಿ ಉಪಾಸನೆ ಮಾಡಿದಂತ ಮಹಾನುಭಾವ ಏನು ದರ್ಶನ ಪಡ್ಕೊಂಡಿದ್ದಾರೆ. ನಾನು ಎಲ್ಲ ಹೇಳ ಇಷ್ಟು ಮಾತ್ರ ಹೇಳ್ತೀನಿ, ಸೂರ್ಯ ಜಗತ್ತಿನ ಚಕ್ಷು, ಎಲ್ಲ ಬೆಳಕಿನ ಆದಿ, ಅವನು ಎಲ್ಲ ಬೆಳಕಿಗೂ ಮೂಲ, ಅವನು ಭಾಸ್ಕರ, ಅವನ ಸವಿತೃ ಸ್ವರೂಪ ಸ್ಥಿರ ಪ್ರಕಾಶ ಅದು ಒಂದು. ಕ್ಷಯವೃದ್ಧಿ ಸಹಿತವಾದಂತಹ ತಂಬೆಳಕು ಚಂದ್ರ, ಉಜ್ವಲಾಗ್ನಿ ಶೀತಲಾಗ್ನಿ ಈ ಎರಡೂ ಬ್ರಹ್ಮಾಂಡದಲ್ಲಿ ಇದೆ. ಆ ಸೂರ್ಯನಿಂದ ಬಂದಂತ ದಿವಾ ಕಿರಣ ಬೆಳಕಿನ ಕಿರಣ ಪ್ರಾತಃ ಕಾಲದ್ದು, ಭೂಮಿಯನ್ನ ಸ್ಪರ್ಶಿಸಿದಾಗ ಪ್ರಾತಃ ಸಂಧ್ಯೆ, ನಿಶಾ ಕಿರಣ ಭೂಮಿಯನ್ನ ಸಂಜೆಯ ಸಮಯದಲ್ಲಿ ಸ್ಪರ್ಶಿಸಿದಾಗ ಅದು ಸಾಯಂ ಸಂಧ್ಯೆ. ಮಾನವನ ಆಂತರ್ಯದಲ್ಲೂ ಈ ಸಂಧ್ಯಾ ಕಾಲ ಇದೆ. ಬಹಿರ್ಮುಖವಾಗಿದ್ರೆ ಅದು ಪ್ರಾತಃ ಸಂಧ್ಯಾ, ಅಂತರ್ಮುಖವಾಗಿದ್ರೆ ಸಾಯಂ ಸಂಧ್ಯಾ. ಯಾವಾಗ ಎರಡನ್ನು ಏಕತ್ರವಾಗಿ ಅಂದ್ರೆ ಹೊರಗೆ ಸಂಧ್ಯಾ ಆಗ್ತಾ ಇರುವಾಗ ಅಂತರ್ಮುಖವಾಗಿಯೂ ಸಂಧ್ಯಾ ಆಗುತ್ತಲ್ಲ,
ಅದು ನಿಜವಾದ ಸಂಧ್ಯಾ ಉಪಾಸನೆ. ಈ ಒಂದು ಸಿದ್ಧಿಯನ್ನ ಪಡ್ಕೊಂಡು ಲೋಕಕ್ಕೆ ನೀಡಿದಂತ ವಿಶ್ವಾಮಿತ್ರ ಮಹಾಬ್ರಾಹ್ಮಣ. ಬ್ರಾಹ್ಮಣ್ಯಕ್ಕಾಗಿ ಯಾರ್ಯಾರು ತವಕಿಸ್ತಾರೆ ಅವರೆಲ್ಲ ಈ ಸಂಧ್ಯಾ ಸಿದ್ಧಿಯನ್ನ ಪಡ್ಕೊಳ್ಬಹುದು ಅಂತ. ಅದನ್ನ ಸ್ವದೇಹಂ ಮರಣಿಂ ಕೃತ್ವ ಪ್ರಣವಂಚ ಉತ್ತರಾರ್ಣಿ ಧ್ಯಾನ ನಿರ್ಮಥನ ಅಭ್ಯಾಸ ದೇಹಂ ದೇವಂ ಪಶ್ಯನಿ ಕೂಡ ಆ ಒಂದು ಸಂಧ್ಯೋಪಾಸನೆಯ ವ್ಯವಸ್ಥಿತನ. ಜಾತಸ್ಯ ಶೂದ್ರ ಕರ್ಮಣ ಅಜಿಯ ವೇದಾಧ್ಯಯನೆ ವಿಪ್ರ ಬ್ರಹ್ಮಜ್ಞಾನಿ ಬ್ರಾಹ್ಮಣ ಇದನ್ನು ಘೋಷಿಸಿ ಹೇಳಿದಂತ ದೇವುಡವರು, ಹಾಗೆ ನಡೆದುಕೊಂಡಂತ ದೇವುಡವರು ನಿಜವಾದ ಪಾಂಡಿತ್ಯ ಜ್ಞಾನ ಹೇಳ್ತಾರೆ. ಮಳೆಗೆ ತುಂಬಿ ಬಿಸಿಲಿಗೆ ಒಣಗೋ ಅಂತದ್ದಲ್ಲಪ್ಪ ಕೆರೆ ಅಲ್ಲಪ್ಪ, ಅದು ತಳದಲ್ಲೆಲ್ಲೋ ನೀರಿದ್ದು ಸೇದಲಾಗದೆ ಇರುವಂತ ಬಾವಿನೂ ಅಲ್ಲಪ್ಪ, ಸದಾ ತುಂಬಿ ಹರಿಯುವ ಕೃಷ್ಣರಾಜ ಸಾಗರನು ಅಂತ ಹೇಳ್ತಾರೆ. ನೆಲದ ನೀರು ಜೀವನ, ಮಳೆಯ ನೀರು ಸಾಹಿತ್ಯ. ದೇವರವ್ರನ್ನ ಕೇಳ್ತಾರೆ, ನಿಮ್ಗೆ ತುಂಬಾ ಆನಂದ ಯಾವ್ದರಿಂದ ಆಗುತ್ತೆ? ಎಷ್ಟೋ ಬದುಕಿನಲ್ಲಿ ಎಷ್ಟೋ ಸಂತೋಷಗಳನ್ನ ಕಂಡಿದ್ದೀರಿ, ಏನೇ ಹೇಳಪ್ಪ ನೀನು, ಬ್ರಹ್ಮಸೂತ್ರ ಭಾಷೆದ ಒಂದು ಶ್ಲೋಕ ಅನುಸಂಧಾನ ಮಾಡುವಾಗ ಆನಂದ ಸಿಗ್ತಲ್ಲ, ಅದರ ಮುಂದೆ ಇನ್ಯಾವುದೂ ಇಲ್ಲ. ಇದಕ್ಕಿಂತ ಋಷಿತ್ವಕ್ಕೆ ಇನ್ನೇನ್ ಬೇಕು ಸ್ಪಷ್ಟೀಕರಣ? ಅವರಿಗೆ ತುಂಬಾ ಪ್ರಿಯವಾದ ಕವಿ ಕಾಳಿದಾಸ, ಪ್ರಿಯವಾದ ಗ್ರಂಥ ಭಗವದ್ಗೀತೆ, ಪ್ರಿಯರಾದ ದಾರ್ಶನಿಕರು ಪೂಜ್ಯರು ಶ್ರೀ ಶಂಕರರು, ಇಂಥ ಒಂದು ಮಹತ್ತರವಾದಂತಹ ಒಂದು ಮನೋಭಾವ ಇದ್ದಂತಹ ಈ ಮಹಾಮಹಿಮ. ದುಃಖ ಅನ್ನೋದು ಹೋದ್ರೆ ಹೋದಕ್ಕೆ, ತೆಗೆದಿಟ್ರೆ ಮಡಸಿಟ್ಟು ಬಟ್ಟೆ, ಇದು ಸುಮ್ಮನೆ ಆಗಿಲ್ಲ. ಸಾಕ್ಷಾತ್ತಾಗಿ ಕಣ್ಣಲ್ಲಿ ನೀರು ಹನಿದೋಗುತ್ತೆ ಸುಮ್ಮನೆ. ಅವರ ಈ ಉಡುಪಿಯ ಧರ್ಮ ಸಮ್ಮೇಳನದಲ್ಲಿ ಅವರು ಇದ್ದಾಗ ಅವರದೇ ಸ್ಥಿತಪ್ರಜ್ಞೆಯ ಕುರಿತು ಭಗವದ್ಗೀತೆಯ ಉಪನ್ಯಾಸ ಕೊಡಬೇಕಾಗಿತ್ತು. ವೇದಿಕೆ ಮೇಲಿದ್ದಾರೆ, ಎಲ್ಲ ಯತಿಶ್ರೇಷ್ಠರು ಇದ್ದಾರೆ. ಅಂತ ಒಂದು ಅತ್ಯಂತ ಪುಣ್ಯ ಸಮಾರಂಭ ಅದು. ಅಲ್ಲಿ ಭಗವದ್ಗೀತೆಯ ಸ್ಥಿತಪ್ರಜ್ಞೆ ಲಕ್ಷಣ ಕುರಿತು ಅವರು ಮಾತಾಡಬೇಕಾಗಿದೆ, ಅದಕ್ಕಾಗಿ ಹೋಗಿದ್ದಾರೆ ಬೆಂಗಳೂರಿಂದ ಉಡುಪಿಗೆ. ಎಲ್ಲ ರೀತಿಯ ಸನ್ಮಾನ ಆಗಿದೆ. ಆ ಸಂದರ್ಭದಲ್ಲಿ ವೇದಿಕೆ ಮೇಲೆ ಕೂತಿರುವಾಗ, ಹಾಗಾಗಿ ಏನು ಇರ್ಲಿಲ್ವಲ್ಲ ಈಗಿನ ಹಾಗೆ ಎಲ್ಲ ಸಂಪರ್ಕ ಸಾಧನೆಗಳು, ಒಂದು ಟೆಲಿಗ್ರಾಮ್ ಬರುತ್ತೆ. ಆ ಟೆಲಿಗ್ರಾಮ್ ನ ನೋಡಿ ಮಡಿಸಿಟ್ಕೋತಾರೆ. ದುಃಖ ಅನ್ನೋದು ಮಡಿಸಿಟ್ಟ ಬಟ್ಟೆ ಅಂತ ಹೇಳಿದಾರಲ್ಲ, ಅದನ್ನ ಹಿತಪ್ರಜ್ಞೆ ಭಾವದಿಂದ ಮಾಡಿದಂತ ಅವರು ಆ ಮಡಿಸಿಟ್ಕೊಂಡು ಅಷ್ಟು ಅದ್ಭುತವಾಗಿ ಹಿತಪ್ರಜ್ಞನ ಲಕ್ಷಣದ ಬಗ್ಗೆ ಅನುಭವ ಗಮ್ಯವಾಗಿ ಹರಿದು ಹೋಗುತ್ತೆ ಸುಮ್ಮನೆ ಆ ಉಪನ್ಯಾಸ. ಅದಾದ ನಂತರ ನಾನು ಈ ತಕ್ಷಣ ಬೆಂಗಳೂರಿಗೆ ಹೋಗ್ಬೇಕು, ಬೇರೆ ಎಲ್ಲ ಸಮಾರಂಭಗಳನ್ನ ದಯಮಾಡಿ ರದ್ದು ಮಾಡ್ಬಿಡಿ, ನನಗೆ ಹೋಗ್ಲೇಬೇಕು ಅಂತ ಹೇಳಿ ತ್ವರಿತವಾಗಿ ಹೊರಡ್ತಾರೆ. ಗೌರವ್ನವರ ಜೊತೆಯಲ್ಲಿ ಇರ್ತಾರೆ, ಮಹಾತಾಯಿ ಅವರು ನಿಜವಾಗಿ ಅವರು ಅವರನ್ನು ಜೊತೆಯಲ್ಲಿ ಕರ್ಕೊಂಡು ಬೆಂಗಳೂರು ತಲುಪಿದಾಗ, ಇದು ಕೃಷ್ಣ ಶಾಸ್ತ್ರಿಗಳು ಅವರು ಜೊತೆಯಲ್ಲೇ ಇದ್ದು ಇಂತಹ ಕರುಣಾಜನಕವಾದಂತಹ ಪ್ರಸಂಗನ ಮುಂದೆ ಇಟ್ಟಿದ್ದಾರೆ ಅವರ ಬರವಣಿಗೆ ಮೂಲಕ. ಶಂಕರ ಮಠದ ಮೆಟಲ್ ಮೇಲೆ ತಮ್ಮ ಪತ್ನಿಯನ್ನ ಕೂರಿಸಿ ನೋಡು, ನಮ್ಮ ಹಿರಿಯ ಮಗ ರಾಮು ತೀರ್ಕೊಂಡು ಬಿಟ್ಟಿದ್ದಾನೆ. ಅದೇ ಬಂದಿದ್ದು ಟೆಲಿಗ್ರಾಮ್ ನಾನು ವೇದಿಕೆ ಮೇಲೆ ಇದ್ದಾಗ, ನೀನ್ ಸ್ವಲ್ಪ ಸಾಂತ್ವನ ತಗೋ, ತುಂಬಾ ಆಗ ಹೇಳಿದ್ದು ನೀವೇ ಊಹಿಸ್ಕೊಳ್ಳಿ ಎಷ್ಟ್ರ ಮಟ್ಟಿಗೆ ದುಃಖ ಅನ್ನೋದು ಹೋದ್ರೆ ಹೋದಕ್ಕೆ, ತೆಗೆದಿಟ್ರೆ ಮಡಿಸಿಟ್ಟು ಬಟ್ಟೆ ಅಂತ ಹೇಗೆ ತೋರಿಸಿದ್ದಾರೆ ನೋಡಿ. ಇಲ್ಲಿ ಋಷಿತ್ವ ಇಲ್ವೇ, ಇಲ್ಲಿ ದೈವತ್ವ ಇಲ್ವೇ, ಇಲ್ಲಿ ಮಾನವೀಯತೆ ಔನ್ನತ್ಯ ಇಲ್ವೇ, ಏನಿಲ್ಲ ಇಲ್ಲಿ. ಇಂಥ ಒಂದು ಮಹತ್ತರವಾದಂತ ಒಂದು ಪ್ರಸಂಗಗಳಲ್ಲಿ ಅವರ ಮಹತ್ತನ್ನ ನಾವು ಕಾಣ್ತೇವೆ. ಅವರ ಸ್ಮರಣೆ ಇಂದಿನವರಿಗೆ ಇಲ್ಲಿ ದಯಮಾಡಿ ಕ್ಷಮಿಸಿ. ಹೆಚ್ಚು ಇಂಥ ಮಹಾನುಭಾವರನ್ನ ಅವರ ಒಂದು ಚಿಂತನೆಯನ್ನ ಅವರ ಒಂದು ದರ್ಶನನ್ನ ಅರ್ಥ ಮಾಡಿಕೊಳ್ಳುವಂತ ಇಂದಿನ ಜನಾಂಗದ ಮನೋಧರ್ಮ ಹೇಗಾಗೋಗಿದೆ? ಗುರುಸೂರ್ ಯಾರು?
ಅದನ್ನ ಆಧರಿಸೋರು ಯಾರು? ಬಹಳ ಏನಾಗಿರ್ತೈತಿ ಎಷ್ಟೋ ಸತಿ ಅನ್ಸುತ್ತೆ. ಆದ್ರೆ ಎಲ್ಲೋ ಕೆಲವು ಜೀವಗಳಾದ್ರೂ ಅದಕ್ಕಾಗಿ ದುಡಿಯುತ್ತಲ್ಲ ಅಷ್ಟೇ. ಅದಕ್ಕೆ ದೇವಳವರೇ ಹೇಳ್ತಾರೆ, ಈ ಸ್ಥಿತಿ, ಇವತ್ತಿನ ಈ ಸ್ಥಿತಿ, ಯುವ ಜನಾಂಗ ಆಗ್ಲಿ ಯಾರೇ ಅಂತ, ಆ ಒಂದು ಜನಾಂಗದ ಮನೋಧರ್ಮ, ಇವತ್ತಿನ ಸ್ಥಿತಿ ನೋಡಿದ್ರೆ ತುಂಬಾ ಚಿಂತೆ ಆಗುತ್ತಪ್ಪ. ಮಹಾನುಭಾವರ ಸ್ಮರಣೆ, ಅವ್ರ ಮಹತ್ವ ತಿಳಿವು, ಅದೇ ಶ್ರೇಯಸ್ಸಿಗಿರುವ ಏಕೈಕ ಶುಕ್ಲ ಪಕ್ಷ ಚಂದ್ರ, ಇಲ್ಲ ಅಂದ್ರೆ ಅಮಾವಾಸ್ಯೆ ಕತ್ಲು. ಮಹಾನುಭಾವರನ್ನ ಸ್ಮರಿಸೋದು, ಅವರ ವಿಷಯನ, ಅವರನ್ನ ಗುರುತಿಸೋದು, ಯಕ್ಷ ಪ್ರಶ್ನೆಯಲ್ಲಿ ಬರುತ್ತೆ, ಮಹತ್ತನ್ನ ಗುರುತಿಸೋದು ಬಹಳ ಕಷ್ಟ ಅಂತ. ಯಾಕೆಂದ್ರೆ ನಮ್ಮಲ್ಲಿ ಏನೋ ಒಂದ್ ಕಿಂಚಿತ್ ಇರ್ಬೇಕಲ್ಲ ಅದನ್ನ ಗುರುತಿಸಕ್ಕೆ, ಇಲ್ಲಾಂದ್ರೆ ಎಲ್ಲರಾಗೆ ಅವರು ಕಾಣ್ತಾ ಇರ್ತಾರೆ. ಅಂತ ಒಂದು ಮಹತ್ ಬೆಳಿಬೇಕಾದ್ರೆ ಸಂಸ್ಕಾರ ಇದ್ರೆ ಮಾತ್ರ ಸಾಧ್ಯ. ನಾವು ಏನೇ ಮಾಡಿದ್ರು ಈ ದೈತ್ಯ ಶಕ್ತಿ, ದೈವ ಶಕ್ತಿ ಯಾವತ್ತು ಇರುತ್ತೆ. ಅದಕ್ಕೆ ತುಂಬಾ ಚೆನ್ನಾಗಿ ಹೇಳ್ತಾರೆ, ನಿಮ್ಗೆ ಎಷ್ಟೋ ಜನ ಏನೇನೆಲ್ಲ ಆಡಿದ್ದಾರೆ, ಎಂತೆಂಥ ಕಷ್ಟನೆಲ್ಲ ನೀವು ಎದುರು ತಗೊಂಡಿದ್ದೀರಿ, ಎದುರಿಸಿದ್ದೀರಿ, ಹೇಗೆ ನೋಡಪ್ಪ, ಸೃಷ್ಟಿ ಕಾಲದಿಂದ ಇದು ದ್ವಿದಳ ಧಾನ್ಯ ಇದ್ದಿದ್ದೆ, ಆ ಕಡೆ ಆಸುರಿ ಶಕ್ತಿ, ಈ ಕಡೆ ದೈವ ಶಕ್ತಿ. ನಮೋ ಮಹದ್ಭ್ಯೋ, ದೇವರಂತ ಅವ್ರನ್ನ ಕಂಡಾಗ ನಮೋ ಮಹದ್ಭ್ಯೋ ಅಂತೀನಿ, ಅಸುರರನ್ನ ಕಂಡಾಗ ನಮ್ಮ ಅರ್ಭಕ್ಕೆ ಅಪ್ಪಿ ಹಾಕ್ತ ದೂರ ನಿಲ್ತೀನಿ ಅಂತ. ಅಷ್ಟು ಸರಳವಾಗಿ ಜೀವನವನ್ನ ಎದುರಿಸಿದಂತಹ ಇಂತಹ ಒಂದು ಶ್ರೇಷ್ಠ ಚೇತನ, ಸಾಹಿತಿಯಾಗಿ, ಅಧ್ಯಾಪಕರಾಗಿ, ನಾಟಕಕಾರರಾಗಿ, ಅಕ್ಷರ ಪ್ರಚಾರಕರಾಗಿ, ನಟರಾಗಿ ಎಂತ ಅಭಿನಯ ಕೊಡ್ತಾ ಇದ್ರು ಅಂದ್ರೆ, ಬುದ್ಧನ ಪಾತ್ರನು ನಿರ್ವಹಿಸ್ತಾ ಇದ್ರು, ತೆನಾಲಿ ರಾಮಕೃಷ್ಣನ್ ಪಾತ್ರ ನಿರ್ವಹಿಸ್ತಾ ಇದ್ರು, ವಾಜೇಶ್ವರನ ಪಾತ್ರ ಒಂದ್ಸ ತಾಯಿ ಕರ್ಕೊಂಡು ಹೋಗಿರ್ತಾರೆ ವೃದ್ಧ ತಾಯಿ, ಅವ್ರು ಹೇಳ್ತಾರೆ ರಾಜಸ್ರವನ ನಚಿಕೇತನ ತಂದೆ ಪಾತ್ರ ನೋಡಿ ತುಂಬಾ ಇಷ್ಟ ಆಗೋಗುತ್ತೆ ಅವ್ರಿಗೆ. ಹೇಳ್ತಾರೆ ಮನೆಗ್ ಬಂದ್ಮೇಲೆ, ದೇವ್ಳು ಈ ಪದ್ದು ನೀನು ನಿಜಂಗಾ ದೇವ್ಳನ್ನೇ ಚೂಸ್ತೀರ, ಏನ್ ಮಾತು ಅಲ್ಲ ಇದೆಲ್ಲ. ನಮಗೂ ಆ ದೇವ್ಳು ಅಲ್ಲಿರೋ ದೇವ್ಳನ್ನ ಚೂಸಕ್ಕೆ ಕಣ್ಣು ಕಾವಲ್ಲ, ನೇತ್ರ ಕಾವಲ್ಲ. ಅದು ದೇವಳು ನರಸಿಂಹ ಶಾಸ್ತ್ರಿ ಅಂತಿದ್ಯಲ್ಲ, ಅವರು ದೇವಳು ಅದು ದೈವಿಕವಾಗಿ, ನರಸಿಂಹನು ಅದು ಆಸುರಿ ಶಕ್ತಿಗೆ. ಅವರು ಸ್ತಂಭ ನರಸಿಂಹ ಆಗಿದ್ದಾರೆ ಎಷ್ಟೋ ಸತಿ, ಯೋಗ ನರಸಿಂಹ ಆಗಿದ್ದಾರೆ ಎಷ್ಟೋ ಸತಿ, ಲಕ್ಷ್ಮೀ ನರಸಿಂಹನು ಆಗಿದ್ದಾರೆ. ಈ ಮೂರು ಸ್ವರೂಪಗಳಲ್ಲಿ ನಾವು ಅವರನ್ನು ಬದುಕನ್ನ ಪ್ರಸಂಗಗಳಲ್ಲಿ ಕಾಣಬಹುದು. ಆಮೇಲೆ ಆರಾಧನೆ ಮಾಡಿದಂತ ದೇವರು, ಆರಾಧಿಸಿದಂತ ಆರಾಧನೆ, ಆರಾಧನೆ ಮಾಡಿದಂತ ಆರಾಧ್ಯ, ಇವು ಮೂರು ಏಕತ್ರವಾಗಿ ಕೊನೆಗಾಲದಲ್ಲಿ ಡಯಾಬಿಟಿಸ್ ಇಂದ ಕಾಲು ತೆಗೆದಾಗ, ಒಂದ್ ಕಾಲು ತೆಗೆದಾಗ ಆ ಮರಣಶೈಲಿಯಲ್ಲಿ ಅಂತ ಮಹಾದರ್ಶನ ಕಾಣಬೇಕು ಅಂದ್ರೆ ಎಂತ ಮಹತ್ ಇರ್ಬೇಕು. ದೇಹ ಭಾವದಿಂದ ಆಚೆ ಬರದೆ ಅಂತದನ್ನೆಲ್ಲ ಬರೆಯೋದು ಸಾಧ್ಯ ಇಲ್ಲ. ಅದಕ್ಕೇನೆ ಅವರು ಬಹಳ ಸಾರಿ ಹೇಳ್ತಾರೆ, ಇದು ಮುಗಿದ ಮೇಲೆ ಇನ್ನು ವೈಕುಂಠ. ಎಷ್ಟೋ ಸ್ನೇಹಿತರಿಗೆ ಹೇಳ್ತಾರೆ, ಅವ್ರದ್ದು ಸ್ತ್ರೀತ್ವದ ಬಗ್ಗೆ ಅತ್ಯಂತ ಉನ್ನತವಾದ ದೃಷ್ಟಿಯನ್ನ ಕಂಡಿರೋದು ನನ್ನ ಮನಸ್ಸಿಗೆ ಬಹಳ ಅಭ್ಯಾಯಮಾನವಾಗಿ ಅನಿಸುತ್ತೆ. ಅಲಾಪಿನಿ, ಲೋಪಾಮುದ್ರ, ಗಾರ್ಗಿ, ಮೈತ್ರಿಯಿ ಮತ್ತು ನಹುಷ ಧರ್ಮ ಪತ್ನಿ, ಇವ್ರ ವಿಷಯ ಎಲ್ಲ ಹೇಳುವಾಗ ಅಷ್ಟು ತುಂಬಿ ತುಂಬಿ ಮನಸ್ಸು ಬರುತ್ತೆ. ಎಲ್ಲ ಆ ಯೋಗಿಕ ಶಕ್ತಿಯ ಕಡೆಗೆ ಸ್ತ್ರೀತ್ವ ಹರಿದಾಗ ಎಷ್ಟು ಉನ್ನತವಾದ ರೀತಿಯಲ್ಲಿ ಅದನ್ನ ನಾವು ಕಾಣಬಹುದು ಅಂತ ಹೇಳ್ಬಿಟ್ಟು, ಆಮೇಲೆ ಅವ್ರದ್ದು ಎಂತೆಂತ ಅವರು ಮಹಾನುಭಾವರ ಪರಿಚಯ ಇದ್ರು ಯಾವುದೇ ರೀತಿ ನಿರೀಕ್ಷೆ ಇಲ್ಲ, ಎಂತ ಬಾಲಕರಾದ್ರೂ ಅವರಿಗೆ ಯಾವ್ದು ರೀತಿ ಆದ್ರೂ ಅವರನ್ನ ಉನ್ನತಿ ಕಡೆಗೆ ನಡೆಸುವಂತ ಹಂಬಲ, ಹಿರಿಯರಿಗೆ ದಂಡ ನಮಸ್ಕಾರ, ಹಿರಿಯರಿಗೆ ಸ್ನೇಹಲಿಂಗನ, ಇದು ಅವರ ಪ್ರೀತಿ ಮಮತೆಯ ರೀತಿ. ಅದಕ್ಕೆ ಬೇಂದ್ರೆಯವರು ಹೇಳ್ತಾರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ, ದೇವರನ್ನು ಮರೆಯದಂತೆ ಗುರುವಿನಲ್ಲಿ ಬೆರೆಯುವಂತೆ ವಿನಯದಲ್ಲಿ ಮೆರೆಯುವಂತೆ ಬರಬೇಕು ದೇವುಡು, ನಹುಷ ಯಾಜ್ಞ ವೈಕ್ಯರಲ್ಲಿ ಸಮಿತ್ವಾಣಿ ದೇವುಡು, ಬ್ರಹ್ಮ ಕ್ಷೇತ್ರ ಕುರುಕ್ಷೇತ್ರ ಅದು ಪವಿತ್ರ ದೇವುಡು, ಕುಂಟುಗಾಲಿನಿಂದ ಹೊರಟ ವೈಕುಂಠಕ್ಕೆ ದೇವುಡು.
ಕುರುಳುಗಣ್ಣಿನಿಂದ ಕಂಡ ಕೈಲಾಸವ ನೀವು. ಇದಕ್ಕಿಂತ ಹೃದಯ ಸ್ಪರ್ಶಿಯಾಗಿ ದೇವುಡು ಅವರ ವಿಷಯವನ್ನ ಹೇಳುದು ಅಷ್ಟು ಸುಲಭ ಅಲ್ಲ. ಅದು ಬೇಂದ್ರೆಯವರಂತವರಿಗೆ ಮಾತ್ರ ಸಾಧ್ಯ. ದೇವುಡು ಅವರಿಗೆ ತಾಯಿನಾಡೆ ಗುಡಿಯಾಯಿತು, ಭಾರತದ ಸನಾತನ ಧರ್ಮ ಸಂಸ್ಕೃತಿ ಪರಂಪರೆನೇ ದೇವರಾಯಿತು, ಅಂತರಾತ್ಮದ ಪ್ರಕಾಶನವೇ ಆರಾಧನೆಯಾಯಿತು. ತಮ್ಮ ಸಾಧನೆಯ ಅಧ್ಯಯನದ ಅನುಭವದಿಂದ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಕಾರ್ತಿಕೋತ್ಸವವನ್ನ, ಲಕ್ಷ ದೀಪೋತ್ಸವವನ್ನ ಆಚರಿಸಿದಂತ ಈ ಮಹಾನ್ ಭಾವ, ನಿಂತಲ್ಲಿ ನಡದಲ್ಲಿ ಕೂತಲ್ಲಿ ಕರದಲ್ಲಿ ಜ್ಞಾನ ಸಮಾರಾಧನೆ ಮಾಡಿದವರು ನಮ್ಮ ನೈಮಿಷಾರಣ್ಯದಲ್ಲಿ ಶೌನಕಾದಿ ಮಹರ್ಷಿಗಳು. ಸತ್ರ ಯಾಗ 12 ವರ್ಷ ಮಾಡಿದ್ರೆ ಇವರು ಇಡೀ ಬದುಕನ್ನೇ ತಮ್ಮ ಜ್ಞಾನ ಯಜ್ಞ ಮಾಡಿಕೊಂಡಂತ, ಇಂತಹ ಮಾನವ ಲೋಕ ದೇವಲೋಕ ಋಷಿ ಲೋಕಗಳನ್ನ ಕರೆತಂದ, ತಮ್ಮ ಮಮತೆ ಪ್ರೀತಿಗಳಿಂದ ಅದನ್ನ ಹಂಚಿದ, ಜ್ಞಾನ ಪ್ರಸಾದವನ್ನು ಹಂಚಿದ ಈ ಮಹಾನುಭಾವ ಶ್ರೀ ಶಂಕರ ಭಗವತ್ಪಾದರಲ್ಲಿ ಅವರ ಶ್ರೀಪಾದದಲ್ಲಿ ಸಮರ್ಪಿತವಾದಂತ ಒಂದು ಪವಿತ್ರವಾದಂತ ಬ್ರಹ್ಮ ಕಮಲ. ಆ ತಂಪು ಆ ಕಂಪು ಅದು ನಮ್ಮನ್ನು ಸದಾಕಾಲ ನಮ್ಮ ಬದುಕಿನಲ್ಲಿ ಹರಿಲಿ. ಇದನ್ನ ವ್ಯಾಸರಾವ್ ಅವರ ಬಹಳ ನಿಕಟ ಆತ್ಮೀಯರಾಗಿದ್ದಂತ ಅವರು ಹೇಳ್ತಾರೆ. ಇದರ ಮೂಲಕ ನಾನು ಇದನ್ನ ಸಮರ್ಪಣೆ ಮಾಡ್ತೇನೆ. ಅಂತರಂಗದಿಂದ ಹೊರಟ ಪಯಣ ಕೆಂಡ ಹಾರಿ, ಭೂಮಿಯಿಂದ ಬಾನ ತನಕ ತೆರೆಯಿ ತಲ್ಲಿ ದಾರಿ. ಬ್ರಹ್ಮ ಬಂದ, ವಿಷ್ಣು ಬಂದ, ವಾಗ್ದೇವಿಯ ಬಂದಳು, ಕೌಶಿಕ ನಹುಷ ಯಜ್ಞ ವಲ್ಕೆ ಪಾತ್ರ ತಳೆದು ನಿಂತರು. ಉರುಳಿ ಹೋದ ಯುಗಗಳನ್ನು ಕಣ್ಣ ಮುಂದೆ ಮರಳಿಸಿ, ಮರೆತು ಹೋದ ಆಶ್ರಮಗಳನ್ನು ಮತ್ತೆ ಇಲ್ಲಿ ಸೃಷ್ಟಿಸಿ, ದೇವಲೋಕ ಮರ್ತ್ಯಲೋಕ ಬೆಸೆದು ಒಂದು ಗೂಡಲು, ದೈವತ್ವಕ್ಕೆ ವೈದರಂದು ಮನುಜರನ್ನು ದೇವುಡು, ಅಲ್ಲೂ ಸಲ್ಲಿ ಇಲ್ಲೂ ಸಲ್ಲಿ ಎಲ್ಲೂ ಸಂದ ದೇವುಡು, ಭೂಮಿಯನ್ನೇ ರಂಗ ಭೂಮಿ ಮಾಡಿದಂತ ಅಸಾಧ್ಯಡು. ಇದಕ್ಕಿಂತ ಎಷ್ಟು ಮನೋಜ್ಞವಾಗಿ ಅವರನ್ನ ಅರಿತು ಗುರುತಿಸೋದು ಆ ಕಾವ್ಯವಾಣಿ. ಅಂತ ಮಹತ್ತರವಾದಂತ ಈ ಮಹಾಚೇತನವನ್ನ ಕುರಿತು ಈ ಒಂದು ಚಿಂತನೆಯ ಪುಷ್ಪಗಳನ್ನ ಆ ಶ್ರೀಚರಣಕ್ಕೆ ಸಮರ್ಪಿಸುವಂತ ಈ ಮಹಾಪುಣ್ಯವನ್ನ ನನಗೆ ನೀಡಿದ ಎಲ್ಲ ಆತ್ಮೀಯರಿಗೆ ಮತ್ತೊಮ್ಮೆ ನನ್ನ ಕೃತಜ್ಞತಾ ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಓಂ ಸೋಮಾ ಜ್ಯೋತಿರ್ಗಮಯ ಪ್ರತ್ಯೋರ್ಮಾ ಮೃದಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಚರಣಾರ್ಪಣಮಸ್ತು. ದಯಮಾಡಿ ಒಂದು 2 ನಿಮಿಷ ಕುಳಿತುಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಸೇವನೆಯ ಪ್ರಾರ್ಥನೆ. ಸ್ನೇಹಿತರೆ, ಶ್ರೀಯುತ ದೇವಳೂರು ನರಸಿಂಹ ಶಾಸ್ತ್ರಿಯವರ ಬಗ್ಗೆ ತುಂಬಾ ಆತ್ಮೀಯವಾಗಿ ಹಾಗೆಯೇ ಭಾವಪೂರ್ಣವಾಗಿ ಹಾಗೂ ಅಧಿಕಾರಯುತವಾಗಿ ಇಂದು ಡಾಕ್ಟರ್ ಶ್ರೀಮತಿ ವಿಜಯಭಾರತಿಯವರು ತಮ್ಮ ಉಪನ್ಯಾಸವನ್ನು ಕೊಟ್ಟಿದ್ದಾರೆ. ತುಂಬಾ ಉತ್ತಮವಾದಂತಹ ಉಪನ್ಯಾಸ ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ಈ ಉಪನ್ಯಾಸ ಮಾಲೆಯಲ್ಲಿ ಅನೇಕ ವರ್ಷಗಳಿಂದ ಕೇಳ್ಕೊಂಡ್ ಬಂದಿದ್ದೀನಿ. ಡಾಕ್ಟರ್ ಜೆ ಶ್ರೀನಿವಾಸ ಮೂರ್ತಿ ಆಗ್ಲಿ ಅಥವಾ ನಮ್ಮ ಸಿ ಎನ್ ರಾಮಚಂದ್ರನ್ ಅವರಾಗ್ಲಿ, ಅನೇಕರು ಒಳ್ಳೊಳ್ಳೆ ಉಪನ್ಯಾಸಗಳನ್ನ ಕೊಟ್ಟಿದ್ದಾರೆ. ಆದರೆ ಈ ಉಪನ್ಯಾಸ ಮಾಲಿಕೆಯಲ್ಲಿ ತುಂಬಾ ಹೃದಯಮಗಮವಾಗಿ ಮೂಡಿ ಬಂದದ್ದು ಡಾಕ್ಟರ್ ಶ್ರೀಮತಿ ವಿಜಯಭಾರತಿಯವರದು. ಅವರಿಗೆ ನಮ್ಮ ನಮ್ಮೆಲ್ಲರ ಪರವಾಗಿ ನಮ್ಮ ಸಾಷ್ಟಾಂಗ ಪ್ರಣತಿಗಳು. ಅವರಲ್ಲಿ ನನ್ನದೊಂದು ವಿನಂತಿ, ಇದನ್ನ ಒಂದು ಗುತ್ತಿಗೆ ರೂಪದಲ್ಲಿ ಅವರು ತಂದ್ರೆ ಖಂಡಿತವಾಗಿಯೂ ಕೂಡ ನಮ್ಮ ಶ್ರೀಯುತ ಗಂಗಾಧರ್ ಮತ್ತು ನಮ್ಮ ಸಂಸ್ಥೆ ಇಬ್ಬರು ಕೂಡಿ ಅದನ್ನ ಪ್ರಕಟಿಸೋದಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ಒಂದು ಸಣ್ಣ ಹೊತ್ತಿಗೆಯನ್ನು ಆದಷ್ಟು ಬೇಗ ಕೊಡಿ ಅಂತ ಹೇಳಿ ನಮ್ಮ ಸಮನೀಯವಾದಂತಹ ಪ್ರಾರ್ಥನೆ. ತುಂಬಾ ಚೆನ್ನಾಗಿ ಮೂಡಿವಂತ ಇಂದಿನ ಕಾರ್ಯಕ್ರಮ. ಅನೇಕ ಪ್ರಸಂಗಗಳನ್ನ ತಾವು ಪ್ರಾಯಶಃ ಮೊದಲ ಬಾರಿಗೆ ಹಂಚಿಕೊಂಡಿದ್ದೀರಾ ಇಲ್ಲಿ ನಮ್ಮೆಲ್ಲರ ಜೊತೆ. ನಿಜಕ್ಕೂ ಕೂಡ ನಿಮಗೆ ಶ್ರೀಯುತ ಗಂಗಾಧರ ಅವರ ಪರವಾಗಿ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ಗಣ್ಯರ ಪರವಾಗಿ ಹಾಗೂ
ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ನ ಪರವಾಗಿ ನಮ್ಮ ಅನಂತಾನಂತ ವಂದನೆಗಳು. ಶ್ರೀಯುತ ಗಂಗಾಧರ್ ಅವರು ಕೂಡ ತಮ್ಮ ಈ ವಯಸ್ಸಿನಲ್ಲಿಯೂ ಇಷ್ಟು ಒಂದು ಆಸಕ್ತಿಯನ್ನು ವಹಿಸಿ ಅವರು ಈ ಕಾರ್ಯಕ್ರಮವನ್ನು ಆಗ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆಯೇ ಸಜ್ಜನರಾದ ತಾವೆಲ್ಲರೂ ಕೂಡ ಎಷ್ಟೊತ್ತು ಕುಳಿತು ತುಂಬಾ ಗಂಭೀರವಾಗಿ ಈ ಒಂದು ಉಪನ್ಯಾಸವನ್ನು ಆಲಿಸಿದ್ದೀರಾ, ಬೇರೆ ಬೇರೆ ಕಡೆಗಳಿಂದ ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನಾಳೆ ಶ್ರೀ ವೆಂಕಟರಾಮ ಸ್ಮರಣಾರ್ಥ ಒಂದು ದತ್ತಿ ಉಪನ್ಯಾಸ ಕಾರ್ಯಕ್ರಮ ಇದೆ. ನಾಳೆ ಮಾತನಾಡ್ತಾ ಇರೋರು ಶ್ರೀ ಎಸ್ ಸೂರ್ಯಪ್ರಕಾಶ್ ಪಂಡಿತ್. ಇವರು ಅಭಿಜ್ಞಾನ ಪ್ರಕಾಶನದ ಸಂಪಾದಕರು ಹಾಗೂ ಪ್ರಜಾವಾಣಿಯಲ್ಲಿ ಒಂದು ಅತ್ಯುನ್ನತ ಹುದ್ದೆಯಲ್ಲಿರೋರು. ಅವರು ನಾಳೆ ಆನಂದ ಕುಮಾರಸ್ವಾಮಿ ಅವರ ದಾರ್ಶನಿಕತೆ ಬಗ್ಗೆ ಇಲ್ಲಿ ಮಾತನಾಡಲಿದ್ದಾರೆ. ದಯವಿಟ್ಟು ಆ ಸಮಾರಂಭಕ್ಕೂ ಕೂಡ ತಾವೆಲ್ಲರೂ ಬರಬೇಕಾಗಿ ಸವಿನಯವಾದ ಪ್ರಾರ್ಥನೆಯನ್ನು ಮಾಡಿ ಈ ಸಮಾರಂಭ ಮುಕ್ತಾಯವಾಯಿತು ಅಂತ ಹೇಳೋದಕ್ಕೆ ಹರ್ಷ ಪಡ್ತೀನಿ. ನಮಸ್ಕಾರ.